ನಾವು ಆದಿಕಾಂಡದ ಮೂರನೇ ಅಧ್ಯಾಯವನ್ನ ಧ್ಯಾನ ಮಾಡಿಕೊಂಡು ಬರ್ತಿದ್ದೇವೆ ಮನುಷ್ಯರುಡೆ ಇಡೆಯಲೇಕೆ ಅಥವಾ ಲೋಕತಿಲೇಕೆ ಪಾಪಂ ಪ್ರವೇಶಿಕ್ಕುನು ಮನುಷ್ಯರೊಳಗೆ ಅಥವಾ ಲೋಕದಲ್ಲಿ ಪಾಪವು ಪ್ರವೇಶಿಸಿದಂತಹ ಸಂಗತಿಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ ಒಂದು ಮೂರು ವಚನಗಳು ನಮಗೆ ವಾಹಿಕಾ ಮೂನಿಂದೆ ಒಂದು ಎರಡು ಮೂರು ವಾಕ್ಯಗಳು ನಾವು ಆದಿಕಾಂಡ ಮೂರನೇ ಅಧ್ಯಾಯದ ಒಂದರಿಂದ ಮೂರು ವಾಕ್ಯಗಳನ್ನ ನಾವು ಪ್ರಾರಂಭವಾಗಿ ಓದಿಕೊಳ್ಳೋಣ ಯಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿಯೂ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಓಕೆ ಇವಡೆ ಸಾತಾನ್ ಒಂದು ಪಾಂಬಿಲೂಡೆ ಸ್ತ್ರೀಯുടെ ಅಡುಕಲ್ ಬರುಗಿಯಾನು ಇಲ್ಲಿ ಸೈತಾನನು ಒಂದು ಸರ್ಪದ ರೂಪದಲ್ಲಿ ಸ್ತ್ರೀಯ ಬಳಿಗೆ ಬರುವುದನ್ನು ನಾವು ಕಾಣುತ್ತೇವೆ ಆದಾಮಿನ ಒಂದು ತುಣೆಯಾಯಿಟ್ಟಾನ ಹವ್ವಯೆ ದೈವಂ ಸೃಷ್ಟಿಸಿದ್ದು ಆದಾಮನಿಗೆ ಒಂದು ಸಂಗಾತಿಯನ್ನಾಗಿ ದೇವರು ಅವಳನ್ನ ಉಂಟು ಮಾಡಿದನು ಆದಾಮ್ ತನ್ನೆ ಪರಯುನ್ನದ ನೀ ಎನ್ನೋಡ್ ಕೂಡ ಇರಿಕ್ಕಾನ್ ತಂದಿಟ್ಟುಳ್ಳ ಸ್ತ್ರೀ ಎನ್ನಾನ ಆದಾಮನು ತಾನು ಹೇಳುತ್ತಿರುವಂಥದ್ದು ನೀನು ನನ್ನೊಂದಿಗೆ ಇರುವುದಕ್ಕಾಗಿ ಕೊಡಲ್ಪಟ್ಟಂತ ಸ್ತ್ರೀ ಎಂಬುದಾಗಿ ಆದಾಮನು ಹೇಳುತ್ತಿದ್ದಾನೆ ಎಪ್ಪಳೂ ಆದಾಮಿಂದೆ ಕೂಡೆ ಅವನ್ಡೆ ನಲ್ಲ ಸಖಿಯಾಯಿ ನೆಲನಿಲ್ಕೇಂಡವಳಾಯಿರುನ್ನು ಹವ್ವ ಯಾವ ಸಂದರ್ಭದಲ್ಲಾದರೂ ಕೂಡ ಆದಾಮನ ಜೊತೆಯಲ್ಲಿ ಸಂಗಾತಿಯಾಗಿ ಇರಬೇಕಾದವಳಾಗಿದ್ದಳು ಅವಳು ನಮ್ಮ ಸಾತಾನುಮಾಯಿಟ್ಟುಳ್ಳ ಈ ಸಂಭಾಷಣ ಶ್ರದ್ಧಿಚಾಲ್ ಅವಡೆ ಆದಾಮಿಂದೆ ಸಾನ್ನಿಧ್ಯಮಿಲ್ಲ ಅಲ್ಲಿ ನಾವು ಈ ಸೈತಾನನ ಒಂದು ಸಂಭಾಷಣೆಯನ್ನ ನಾವು ನೋಡುವಾಗ ಅಲ್ಲಿ ಆದಾಮನ ಸಾನ್ನಿಧ್ಯ ಅಲ್ಲಿ ಕಂಡು ಬರುತ್ತಿಲ್ಲ ಅಪ್ಪೋ ಹವ್ವ ಒಂದು ಪಕ್ಷೆ ಅಲ್ಪ ಸಮಯಂ ಆದಾಮಿ ನಿನ್ನ ತನಿಚ್ ವೇರ್ಪಟ್ಟು ನೀಂಗಿರಿಕ್ಕಾನ್ ಒಂದು ವೇಳೆ ಆದಾಮನಿಂದ ಸ್ವಲ್ಪ ಸಮಯ ಅವಳು ಬೇರ್ಪಟ್ಟು ಒಂಟಿಯಾಗಿ ಅವಳು ಇದ್ದಿರಬಹುದು ಆ ಒಟ್ಟಕ್ಕುಳ್ಳ ಸಮಯತ್ತಾಯಿರಿಕ್ಕಾಂ ಸಾತಾನ್ ಅವಡೆ ವಂದದು ಆ ಒಂಟಿಯಾಗಿ ಇರುವಂತಹ ಸಮಯದಲ್ಲಿ ಆಗಿರಬಹುದು ಸೈತಾನನು ಅವಳ ಬಳಿಗೆ ಬಂದಂತದ್ದು ಕಾರಣ ಅವಡೆ ಆದಾಮ್ ಸಂಸಾರಿಕ್ಕುನ್ನದಾಯೋ ಆದಾಮಿನೋಡ್ ಸಂಸಾರಿಕ್ಕುನ್ನದಾಯೋ ನಮ್ಮ ಕಾಣುನ್ನಿಲ್ಲ ಕಾರಣ ಅಲ್ಲಿ ಆದಾಮನು ಮಾತನಾಡುವಂತದ್ದಾಗಿರಬಹುದು ಆದಾಮನೊಂದಿಗೆ ಮಾತನಾಡುತ್ತಿರುವಂತ ಯಾವ ಅಂಶಗಳು ಕೂಡ ಅಲ್ಲಿ ಕಂಡು ಬರುತ್ತಿಲ್ಲ ಹವ್ವ ಪಾಪತ್ತಿಲ್ ವೀಳಾನ್ ಕಾರಣಮಾಯದು ಒಂದು ಪಕ್ಷೆ ಆದಾಮಿ ನಿನ್ನ ವೇರ್ಪಟ್ಟದು ಕೊಂಡಾಗಾಂ ಒಂದು ವೇಳೆ ಈ ಹವ್ವಳು ಪಾಪದಲ್ಲಿ ಬೀಳುವುದಕ್ಕೆ ಕಾರಣವಾಗಿರುವಂಥದ್ದು ಒಂದು ವೇಳೆ ಆದಾಮಿನಿಂದ ಇವಳು ದೂರ ಹೋಗಿದ್ದರ ನಿಮಿತ್ತವಾಗಿರಬಹುದು ಆದಾಮಿನೋಡು ಕೂಡ ಇರಿಕ್ಕಾನ್ ದೈವಂ ಕೊಡುತ್ತ ಹವ್ವ ಆದಾಮಿನೋಡು ಕೂಡ ತನ್ನೇ ಇರಿಕಣಮಾಯಿರುನ್ನು ಆದಾಮನ ಜೊತೆಯಲ್ಲಿ ಇರುವುದಕ್ಕೋಸ್ಕರವಾಗಿ ದೇವರು ಅವಳನ್ನು ಕೊಟ್ಟಿರುವಾಗ ಆಕೆಯೂ ಕೂಡ ಆದಾಮನ ಸಂಗಡನೆ ಆಕೆ ಇರಬೇಕಾಗಿತ್ತು എന്നാൽ ദൈവം നമ്മളെ ആക്കി വെച്ച സ്ഥാനത്ത് നിന്ന് വ്യതിചലിച്ചാണ് പലരും ഇന്ന് ജീവിക്കുന്നത് ಆದರೆ ದೇವರು ನಮ್ಮನ್ನು ಇಟ್ಟಿರುವಂತಹ ಆ ಒಂದು ಸ್ಥಳದಿಂದ ಅಥವಾ ಆ ಸನ್ನಿವೇಶದಿಂದ ಇವತ್ತು ಅನೇಕರು ದೂರ ಹೋಗಿ ತಮ್ಮ ಇಷ್ಟದ ಪ್ರಕಾರ ಜೀವಿಸುವರಾಗಿದ್ದಾರೆ അങ്ങനെ ഭർത്താവിൽ നിന്നും ഭാര്യയിൽ നിന്നും ഒറ്റപ്പെട്ട് ജീവിക്കുന്ന ആളുകൾക്ക് പാപത്തിൽ വീഴാൻ സാധ്യത കൂടുതലാണ് ಆದುದರಿಂದ ಹೆಂಡತಿ ಗಂಡನನ್ನು ಬಿಟ್ಟು ಅಥವಾ ಹೆಂಡತಿಯನ್ನು ಬಿಟ್ಟು ದೂರ ಇರುವಂತಹ ಮನುಷ್ಯರು ಸಾಧಾರಣವಾಗಿ ಅವರು ಪಾಪದಲ್ಲಿ ಬೀಳೋದಕ್ಕೆ ಸಾಧ್ಯತೆ ಉಂಟು ಮೂನ್ನಾಲ್ ದಿವಸಗಳಾಯ್ತು ಕೇರಳದಲ್ಲಿ ಪತ್ರಗಳಲ್ಲೂ ಟಿವಿಯಲ್ಲೂ ಒಂದು ಪ್ರಧಾನ ವಾರ್ತೆ ಪ್ರಚರಿಸಿಕೊಂಡಿರಿಕೆಯಾನ ಮೂರ್ನಾಲ್ಕು ದಿನಗಳಿಂದ ಕೇರಳದಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಒಂದು ವಾರ್ತೆಯು ಸಾರಲ್ಪಡುತ್ತಾ ಇದೆ ನೀದು ಎನ್ನ ಒಂದು ಸ್ತ್ರೀ ನೀತು ಎಂಬಂತಹ ಒಬ್ಬ ಸ್ತ್ರೀಯು ಅವಳ ಭರ್ತಾವ್ ಗಲ್ಫಿ ನಲ್ಲ ಜೋಲಿಯಾಯ್ತು ಕಳಿಯುನ್ನು ಆಕೆಯ ಗಂಡನು ಆ ಹೊರದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿ ಆತನಿದ್ದಾನೆ ಈ ಸ್ತ್ರೀಗೆ 8 ವಯಸ್ಸುಳ್ಳ ಒಂದು ಆಣ್ಕುಟ್ಟಿ ಉಂಟು ಈಕೆಗೆ 8 ವರ್ಷದ ಒಂದು ಗಂಡು ಮಗು ಕೂಡ ಇದೆ
പക്ഷെ അവൾ കഴിഞ്ഞ ആഴ്ചയിൽ ഒരു ഹോസ്പിറ്റലിൽ കയറി ജനിച്ച് മൂന്ന് ദിവസമായ ഒരു കുഞ്ഞിനെ മോഷ്ടിച്ചു കൊണ്ടുപോയി. ആദ്രെ ആക്കയോ കളത ദിനത്തിൽ ആസ്പത്രിയിൽ നുഗ്ഗി ആ ആസ്പത്രിയിൽ ഉട്ടിദന്ത ഒരു ചിക്ക മൂന്ന് തിങ്കളിന ഒരു കൂസന്ന ആക്കി കദ്ദുകൊണ്ട് വന്നു. അതായത് ഭർത്താവ് ഗൾഫിൽ കഷ്ടപ്പെട്ട് പണം സമ്പാദിച്ച് ഇവൾക്ക് അയച്ചു കൊടുത്തുകൊണ്ടിരിക്കുകയാണ്. അല്ലി നവ നോടുവാഗ ഇക്കയ ഗണ്ടനോ ബഹളഷ്ടു പ്രയാസപ്പെട്ടു ഹൊരദേശത്തിലിദ്ദു കെലസമാടി ഇക്കയ്ക്ക് ബേക്കാദന്ത ഹണവന്ന കളിച്ചുകൊടുത്തിദ്ദനു. ഈ പൈസ എടുത്ത് ഇവള് ലാവിഷ് ആയിട്ട് ചെത്തി അടിച്ച് ഹോട്ടലുകളിലും ബാറിലും ക്ലബുകളിലുമായിട്ട് നടക്കുകയാണ്. ഇക്കയു ഈ ഒന്ന് ഹണവന്ന അന്തര ഗണ്ടനു കളിച്ചുകൊട്ടന്ത ഹണവന്ന ഈക്കയു ദുരുപയോഗം മാടിക്കൊണ്ടു അനേക ഹോട്ടലുകളിലും ബാറുകളിലും കൂട ദുന്ദു വെച്ചതിൽ ആക്കയു കളിത്തായിദ്ദളു. ഒരു യുവാവുമായി ഇവൾ പ്രേമത്തിലാണ്. അവനെയും കൊണ്ടാണ് യാത്രകൾ. ഒപ്പ യൗവനസ്ഥനാകി ഈക്കയു പ്രീതിയല്ലിദ്ദുകൊണ്ടു ആക്കയൊന്നികെ ഈക്കയു ഓടാടുത്തിദ്ദാളെ. അപ്പോ ആ ചെറുപ്പക്കാരൻ ഇവളെ വിട്ട് അകന്നു പോകാൻ തുടങ്ങിയപ്പോൾ ഇവനെ പിടിച്ചു നിർത്താൻ വേണ്ടിയാണ് ഇവൾ ഒരു കുഞ്ഞിനെ മോഷ്ടിച്ചത്. ആ യവനസ്ഥനോ ഈക്കയെന്ന് വിട്ടു പോകുന്നതൊക്കെ ആത്തനോ പദ്ധതിയെന്ന ആക്കയോ ആ യവനസ്ഥനോ ഈക്കയെന്ന് വിട്ടു പോകുന്നതക്കാകി ആലോചന മാടിക്കൊണ്ടാക ആ യവനസ്ഥനെന്ന നിൽസുദക്കോസ്കരവാഗി ഈക്കയു ഈ മകുവെന്ന കദ്ദുകൊണ്ട് ഒന്ന് തന്ത്രവെന്ന് താനും മാടത്താളെ. ഇവൾ പറഞ്ഞു, ഈ കുഞ്ഞ് നിന്റേതാണ്, അതുകൊണ്ട് നീ എന്നെ വിട്ടു പോകാതെ നീ എന്നെ കല്യാണം കഴിക്കണം. ആക്കി എഴുതന്തു ഈ മകു നിന്നതാകിതേ ആദരിന്ത നീനു എന്ന മതുവെ ആകിക്കുമ്പതാകി കേൾക്കൊളുത്താളെ. ആ 30 ലക്ഷം രൂപയും അതിനടുത്ത സ്വർണ്ണാഭരണങ്ങളും ഈ യുവാവ് ഇവരുടെ കയ്യിൽ നിന്ന് സ്വന്തമാക്കി. അതെ 30 ലക്ഷം രൂപായിനു അതക്ക് മത്തു അതിക്കും തെച്ചാദന്ത ചിഹ്നവന്നു കൂട ഈക്കയ ബളിയിന്ന് ആ യൗവനസ്ഥനു പടുത്തുകൊണ്ടനു. ഞാൻ പറഞ്ഞു വന്നത് ഭർത്താക്കന്മാർ ഭാര്യമാരെ തനിച്ചാക്കി ജോലിക്ക് പോകുമ്പോൾ ഇങ്ങനെയുള്ള അപകട സാധ്യതകൾ കൂടുതലാണ്. അതുകൊണ്ട് എല്ലാവരും അങ്ങനെയാണെന്ന് പറയാൻ ഞാൻ തയ്യാറല്ല. അതരിന്ത ഞാൻ ഏളി ബന്ധിതര സാരാംശ ഒന്നു വേള എണ്ടത്തിയറന്ന ഒബ്ബണ്ടിഗറാകിട്ടു ദൂരദേശക്കെ ഹോഗി കെലസ മാടുത്താ ഇരുവാഗ അവർ ഒബ്ബണ്ടിഗറാകിരുവരിന്ത ഇന്ത പാപദ കൃത്യകളിൽ ബീളുവക്കെ സാധ്യത ഉണ്ട്. ആദ്രെ എല്ലാരും ആ രീതിയായി ഇതേ എന്നതായി ഞാൻ ഹേളുവില്ല. ദൈവം ആഗ്രഹിക്കുന്നത് ഭാര്യയും ഭർത്താവും ഒന്നിച്ച് ജീവിക്കണമെന്നാണ്. ಆದರೆ ದೇವರು ಬಯಸುವಂಥದ್ದು ಗಂಡ ಹೆಂಡತಿ ಅವರು ಜೊತೆಯಾಗಿ ಒಂದಾಗಿ ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಸಭಾಪ್ರಸಂಗಿ 4:9 ಪರಯುನ್ನದ ಒರುವನೇಕಾಳ್ ಇರುವರ್ ಏರೆ ನಲ್ಲದು ಎನ್ನಾನು. ಪ್ರಸಂಗಿ ಪುಸ್ತಕ 4:9 ಹೇಳುವಂಥದ್ದು ಒಬ್ಬರಿಗಿಂತಲೂ ಇಬ್ಬರು ಒಳ್ಳೆಯದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಪ್ಪೋ ರೆಂಡು ಪೇರ್ ಒಂದಿಚ್ಚುಂಡೆಂಗಿ അങ്ങനെയുള്ള അപകട സാധ്യതകൾ മറ്റുള്ളവരിൽ നിന്നുള്ള ഉപദ്രവങ്ങൾ ഇതെല്ലാം നേരിടാനുള്ള ശക്തി ഉണ്ടാകും. ആദ്രെ ഇബ്ബറു ജൊത്തയാകിരുവാഗ ഈ രീതിയത ദുരന്തകൾ സംഭവിച്ചതാകിരബോദു അഥവാ ഒന്നു വേള ഇന്തഹ ഒന്ന് സന്നിവേശങ്ങൾ ബറുവാഗ അതിന്റെ ജയിസി നിലതൊക്കെ സാധ്യമാകുവന്തതാകിതെ. നമ്മള് സദൃശ്യവാക്യങ്ങൾ 18:1 വായിക്കുന്നത് കൂട്ടം വിട്ട് നടക്കുന്നവൻ സ്വന്തം ഇച്ഛയെ അന്വേഷിക്കുന്നു. അല്ലെ നാം നോടുത്തേവെ ജ്ഞാനോക്തി പുസ്തക 18 ഒന്നനേ വാക്യത്തിൽ നാം ഈ ഓതുത്തേവെ ജനറലി സേരദവനു സ്വേച്ഛാനുസാരനായി നടയുത്ത സമസ്ത സുജ്ഞാനവനു രേഗുവതു എന്നതായി ഓതുത്തേവെ. അപ്പോ എന്തിനാണ് ഒരാള് തനിച്ച് നടക്കുന്നത്? യാക്കെ ഒപ്പ വ്യക്തി ഒബ്ബണ്ടികനായി നടയുവന്തു. അവന് അവന്റെ ഇഷ്ടപ്രകാരമുള്ള കാര്യങ്ങൾ ചെയ്യാനും ചിന്തിക്കാനും കഴിയുന്നു. അതെ അവന് ഇഷ്ടപ്രകാരമായിരുന്ന കാര്യവന്ന് ചിന്തിച്ചതക്കോ അതേ പ്രകാരമായി മാടുതക്കോ അവന് ബയസുത്താനെ. കുറിച്ചാണ് ലൂക്കോസ് 15 നമ്മൾ വായിക്കുന്നത്. അവൻ അവന്റെ ഇഷ്ടപ്രകാരം വീട് വിട്ട് പോയി ചീത്ത കൂട്ടുകെട്ടുകളിൽ പെട്ട് അവനുള്ളതെല്ലാം നശിപ്പിച്ചു. ലൂക്കോസ് സുവാർത്ത 15 നോടുവാഗ ദാരി തപ്പിദന്ത മകനു തന്ന സ്വന്ത ഇച്ഛയ പ്രകാര അന്ദ്രെ സ്വന്ത ഇഷ്ടത പ്രകാര തന്റെ മനയെന്ന വിട്ടു അവനു ദുന്തുവെച്ചതല്ലിയോ അവനു ദുഷ്ട കാര്യങ്ങളിലും തുടങ്ങി തനഗിദ്ദെല്ലാവന്നു ആതനു ആളുമാടിക്കൊണ്ടിരുന്ന ഓതുത്തേവെ.
ഓക്കെ സദൃശവാക്യങ്ങൾ നാലിന്റെ പതിനാല് പതിനഞ്ച് വായിക്കുമ്പോൾ പറയുന്നുണ്ട് ദുഷ്ടന്മാരുടെ പാതയിൽ നീ ചെല്ലരുത് നാവല്ലി നോടുത്തേവെ ജ്ഞാനോക്തി പുസ്തക നാലക്കനേ അധ്യായ ഹതിനൈദു അതിനാറനേ വാക്യത്തിൽ നാവ് നോടുവാഗ ಅಲ್ಲಿ ನಾವು ನೋಡುತ್ತೇವೆ ಅದಕ್ಕೆ ದೂರವಾಗಿರು ಅದರಲ್ಲಿ ನಡೆಯದೆ ಅಂದ್ರೆ ದುಷ್ಟರ ಗುಡಾರದ ಹತ್ತಿರ ಅಂದ್ರೆ ಅವರ ಸಹವಾಸವನ್ನ ನೀನು ಮಾಡಬಾರದು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ ಅಪ್ಪ ಅವರೋಡು ಅಗನ್ನು ಬಿಟ್ಟು ಮಾರಿ ನಮ್ಮ ನಡಕಣ ಅವರೊಂದಿಗೆ ಅಂದರೆ ದುಷ್ಟ ಕಾರ್ಯದಲ್ಲಿ ನಡೆಯುವವರ ಸಹವಾಸವನ್ನ ಬಿಟ್ಟು ನಾವು ದೂರ ಸರಿದು ಇರಬೇಕು ಜೀವಿಸಬೇಕು ತೆಟ್ಟಾಯ ಕೂಟುಗಟ್ಟು ನಮ್ಮ ತಗರ್ತು ಕಳೆಯು ಕೆಟ್ಟವರ ಸಹವಾಸ ನಮ್ಮನ್ನು ಕೂಡ ನಾಶನಕ್ಕೆ ನಡೆಸುವಂತದ್ದಾಗಿದೆ ಇವಡೆ ಈ ಹವ್ವ ಪರೀಕ್ಷಿಕಪಟ್ಟು ಇಲ್ಲಿ ಹವ್ವಳು ಪರೀಕ್ಷೆಗೆ ಒಳಗಾದಳು ಅವಡೆ ನಮ್ಮ ವಾಯಿಕನದು ಅವಳೆ ಸಾತಾನ್ ಅಲ್ಲೆಂಗಿಲ್ ಪಾಂಬಿಂದೆ ರೂಪತ್ತಿ ಸಾತಾನ್ ವನ್ ಅವಳೆ ಪಾಪತ್ತಿ ವೀಳ್ತಿ ಅಲ್ಲಿ ನಾವು ಓದುವಂತದ್ದು ಸೈತಾನನು ಸರ್ಪದ ರೂಪದಲ್ಲಿ ಬಂದು ಅವಳನ್ನು ವಂಚಿಸಿ ಅವಳನ್ನು ಪಾಪದಲ್ಲಿ ಪ್ರೇರೇಪಿಸಿ ಪಾಪದಲ್ಲಿ ಬೀಳಿಸಿದ್ದನ್ನು ನಾವು ನೋಡುತ್ತೇವೆ ಪುರುಷನಲ್ಲ ಸ್ತ್ರೀಯಾಣ ಪಾಪತ್ತಿ ಆದ್ಯಂ ವೀಣದು ಪುರುಷರಲ್ಲ ಸ್ತ್ರೀಯು ಮೊದಲನೇದಾಗಿ ಪಾಪದಲ್ಲಿ ಬಿದ್ದಿರುವಂತದ್ದು ಒಂದು ಪತ್ರೋಸ್ ಮೂನ್ನಿಂದ ಏಳಿ ನಮ್ಮ ವಾಯಿಕನುಂಡ್ ಸ್ತ್ರೀ ಜನಂ ಬಲಹೀನ ಪಾತ್ರಮಾಣ ನಾವು ಒಂದು ಪೇತ್ರ ಮೂರನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಓದುತ್ತೇವೆ ಸ್ತ್ರೀಯು ಬಲಹೀನ ಪಾತ್ರಳಾಗಿದ್ದಾಳೆ ಎಂಬುದಾಗಿ ಓದುತ್ತೇವೆ ಅದೊಂದು ಪುರುಷನ್ಮರೆಲ್ಲಾ ವಲಿಯ ಬಲವಾನ್ಮರಾಣ ಧರಿಕೇಂಡ ಕಾರ್ಯಮಿಲ್ಲ ಆದುದರಿಂದ ಪುರುಷರೆಲ್ಲರೂ ಕೂಡ ಬಹಳ ಬಲವುಳ್ಳವರು ಎಂಬುದಾಗಿ ನಾವು ತಿಳಿದುಕೊಳ್ಳೋದು ಬೇಡ ರೋಮಲೇಖನ ಅಂಜಿಂಡೆ ಆರಿ ವಾಯಿಕ್ಕುನ್ನದು ನಾಂ ಬಲಹೀನರಾಯಿರಿಕುമ്പോൾ തന്നെ ಕರ್ತಾವ ನಮಗೆ ವೇಂಡಿ ಮರಿಚು ಅನ್ನಾ ರೋಮಾಪ್ರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ನಾವು ಓದುವಂತದ್ದು ನಾವು ಬಲಹೀನರಾಗಿರುವಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ಓದುತ್ತೇವೆ ಅಪ್ಪ ಪುರುಷನ್ಮಾರೂ ಬಲಹೀನರಾಣ ಅವಾಗ ನಾವು ನೋಡುವಾಗ ಪುರುಷರು ಕೂಡ ಬಲಹೀನರಾಗಿದ್ದಾರೆ ಪ್ರಾಯ ಲೇಖನಂ ನಾಲಿಂಡೆ ಪದಿನಂಜಿ ನಮ್ಮ ವಾಯಿಕ್ಕುನ್ನದು ಯೇಸು ಕ್ರಿಸ್ತುವಿನೆ ಕುರಿತು ನಮ್ಮುಡೆ ಬಲಹೀನತೆಗಳಿ ಸಹದಾಪಂ ಕಾಣಿಕುವಾನ್ ಕಳಿಯಾತ್ತವನನ ನಾವು ಇಬ್ರಿಯರಿ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೈದನೇ ವಾಕ್ಯದಲ್ಲಿ ನಾವು ಈಗ ಓದುತ್ತೇವೆ ಅಲ್ಲಿ ನಮಗಿರುವಂತಹ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲ ಅವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಎಂಬುದಾಗಿ ಓದುತ್ತೇವೆ ಅದೊಂದು ಪುರುಷನ್ಮರಾಯ ನಮ್ಮಳೂ ಪಾಪತ್ತಿ ವೀಳಾನುಳ್ಳ ಸಾಧ್ಯತೆಗಳು ತುಲ್ಯಮಾನ ಆದುದರಿಂದ ಪುರುಷರಾದಂತ ನಾವುಗಳು ಕೂಡ ಆ ಪಾಪದಲ್ಲಿ ಬೀಳೋದಕ್ಕೆ ಸಾಧ್ಯತೆ ಉಂಟು ನಮ್ಮಳೆ ಒಟ್ಟಪಡುತ್ತಿಕೊಂಡು ಹೋಗಿ ನಮ್ಮ ಬಲಹೀನತೆಗಳು ಮನಸ್ಸಿಲಾಕಿಯಾನ ಸಾತಾನ್ ಒರಾಳೆ ಪರೀಕ್ಷಿಕ ಸೈತಾನನ್ನು ಪರೀಕ್ಷಿಸುವಾಗ ನಮ್ಮನ್ನ ಒಬ್ಬಂಟಿಗರಾಗಿ ತೆಗೆದುಕೊಂಡು ಹೋಗಿ ಅವನು ಪಾಪದಲ್ಲಿ ಬೀಳಿಸುವುದಕ್ಕೋಸ್ಕರವಾಗಿ ಪರೀಕ್ಷಿಸುವವನಾಗಿದ್ದಾನೆ ವಳರೆ ದೈವಾಶ್ರಯತ್ತಿ ಜೀವಿಸಿಲ್ಲೆಂಗಿ ಪಾಪತ್ತಿ ವೀಳಾನುಳ್ಳ ಸಾಧ್ಯತೆಗಳು ಕೂಡುದಲಾನ ಬಹಳವಾಗಿ ನಾವು ದೇವರಲ್ಲಿ ಆಶ್ರಿತರಾಗಿ ಜೀವಿಸದೆ ಹೋದರೆ ಪಾಪದಲ್ಲಿ ಬೀಳೋದಕ್ಕೆ ಸಾಧ್ಯತೆ ಉಂಟು ಉಲ್ಪತ್ತಿ ಪುಸ್ತಕ 39ಆಂ ಅಧ್ಯಾಯತ್ತಿ ಜೋಸಫಿನ ಒಂದು ವಲಿಯ ಪರೀಕ್ಷೆ ನೇರಿಡುತ್ತದೆ ನಾವು ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಯೋಸೇಫನಿಗೆ ಒಂದು ಬಹಳ ಒಂದು ಒಂದು ಪರೀಕ್ಷೆ ಎದುರಾಗುವಂತದ್ದನ್ನು ನಾವು ನೋಡುತ್ತೇವೆ ಪುತ್ತಿಫರಿಂದೆ ಭಾರ್ಯೆಯಲೂಡೆಯಾನ ಸಾತಾನ್ ಜೋಸಫಿನೆ ವೀಳ್ತಾನ್ ಶ್ರಮಿಸಿದ್ದು ಪೋಟಿಫರನ ಹೆಂಡತಿಯ ಮೂಲಕವಾಗಿ ಸೈತಾನನು ಈ ಯೋಸೇಫನನ್ನ ಬೀಳಿಸುವುದಕ್ಕಾಗಿ ಪ್ರಯತ್ನಿಸಿದಾನೆ ಅವಡೆ 11ಆಂ ವಾಕ್ಯಂ ಬರೆಯುವುದು ವೀಟಿಲ್ ಆರೂ ಉಂಡಾಯಿರಲಿಲ್ಲ ಎನ್ನಾನು ಅಲ್ಲಿ 11ನೇ ವಾಕ್ಯ 39ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ ಅಪ್ಪ ನಮ್ಮ ಏಕಾಂತತೆಯಲಾನ ಸಾತಾನ್ ನಮ್ಮಳೆ ಕೆಣಿಯುಮಾಯಿ ವನ್ನು ವೀಳ್ತಾನ್ ಶ್ರಮಿಕ್ಕುಗ ಅಲ್ಲಿ ನಾವು ನೋಡುವಾಗ ನಮ್ಮ ಏಕಾಂತದ ಅಂದ್ರೆ ಒಬ್ಬಂಟಿಗರಾಗಿರುವಾಗಲೇ ಸೈತಾನನು ಅನೇಕ ತಂತ್ರಗಳ ಮೂಲಕವಾಗಿ ಬಂದು ನಮ್ಮನ್ನ ಪಾಪದಲ್ಲಿ ಬೀಳಿಸುವುದಕ್ಕಾಗಿ ಆತನು ಪರೀಕ್ಷಿಸುವವನಾಗಿದ್ದಾನೆ ಅದುಪೋಲೆ ತನ್ನ ವೇಟ ಕಳಿಞ್ಞು ವನ್ನ ಏಷಾವ್ ವಳರೆ ಕ್ಷೀಣಿತನಾಯಿ ಅವನ್ ವಿಶನ್ನಾಣ ವನ್ನದು ಆ ಸಮಯತ್ತಾನ
അവന്റെ ജ്യേഷ്ഠാവകാശം ഒരു ഗ്ലാസ് പായസത്തിന് വിൽക്കേണ്ടി വന്നത് അല്ലെ അവൻ നോടുവാ ഏസാവനു കൂട ബഹള ക്ഷീണിതനായി ബേട്ടയെന്ന മുഗിസി ബന്ധത്ത സന്ദർഭത്തിൽ അവന ഒന്ന് ഹക്കന്ന അന്ദരെ അവനിക്ക് സിക്കബേക്കാദ ഒന്ന് ഹക്കന്ന കേവല ഒന്ന് പായസക്കോസ്കരമായി അതന്ന കളതുകൊണ്ടുവന്നതെന്ന നാം നോടുത്തേവെ അവൽപത്തി 25ന്റെ 29ൽ നമ്മൾ അത് വായിക്കുന്നുണ്ട് അധികാണ്ട 25ന അധ്യായത 29ത്രല്ലേ നാം അതന ഓതുത്തേവെ എന്നാൽ ഏശാവ് എന്തുകൊണ്ട് ആ അവകാശം വിറ്റു എന്നതിന്റെ ഉത്തരം എബ്രായർ 12:17 എഴുതിയിരിക്കുന്നത് ഇബ്രിയരി ബർദ പത്രിക അന്നരുടെ അധ്യായത 17ന വാക്യത്തിൽ ഏശാവനു യാക്കെ ഹക്കന്ന മാരിതുന എന്നതായി അല്ലെന്ന് ഓതുത്തേവെ ആ അവൻ അഭക്തനായതുകൊണ്ടാണ് ഒരു ഊണിനെ ജ്യേഷ്ഠാവകാശം വിറ്റു കളഞ്ഞത് അല്ലെ അവനു ഭക്തിഹീനനാകിരുന്ന അവനു ഒന്ന് ഊട്ടക്കോസ്കരമായി അവന ഒന്ന് ആ ഹക്കന്ന ആത്തന മാരിതുനെമ്പതായി നാം അല്ലി നോടുത്തേവെ നമ്മുടെ വിലപ്പെട്ട ഒരുപാട് അനുഗ്രഹങ്ങൾ നമ്മുടെ ഭക്തിയില്ലായ്മ കൊണ്ട് നഷ്ടപ്പെട്ടു പോകാൻ സാധ്യതയുണ്ട് നമ്മ ഭക്തിഹീനത്തെ മൂലക്കുവാകി ദേവരിന്ത പടുതുകൊള്ളുവന്ത അനേക ആശീർവാദങ്ങളും അത് ഇല്ലതന്താകുത്തതെ അഥവാ നമ്മെ സിക്കുവതില്ല ഈ ഏശാവ് പിന്നീട് അനുഗ്രഹത്തിന് വേണ്ടി ഒരുപാട് ഉറക്കെ അവൻ നിലവിളിക്കുന്നുണ്ട് ഏശാവന് മുന്നേ ആ ആശീർവാദക്കോസ്കരമായി അവന് ബഹളമായി കണ്ണീരിടുന്ന നാം മുന്നേ നോടുത്തേവെ ഇതുപോലെ ഭാവിയിൽ ഒരുപക്ഷെ നമ്മൾക്കും വലിയ വായിൽ നിലവിളിക്കേണ്ടതായി വരും ഭക്തിയിൽ ദൈവാശ്രയത്തിൽ ജീവിച്ചില്ലെങ്കിൽ നാവ് ഈ ഭവിഷ്യത്തിലും കൂടെ നാവ് ഭക്തിയില്ലാതെ ജീവിച്ചതരെ ഈ രീതിയായി നാവ് കൂടെ കണ്ണീരിനിന്ന് കൂകബേക്കാദ പരിസ്ഥിതികളും മുന്നെ നമ്മ മുന്നേ കൂടെ എതിരാകബോദു അപ്പൊ സാത്താൻ നമ്മളെ വീഴ്ത്തുന്നത് നമ്മളെ ഒറ്റയ്ക്ക് കിട്ടുമ്പോഴാണ് സൈത്താനും നമ്മനെ ബീഴ്സുതൊക്കെ പ്രയത്നം മാടുവന്തു നാവ് ഒബ്ബണ്ടികരാകിരുവാക ആ അടുത്തത് ഒന്നാം വാക്യത്തിൽ തന്നെ ചോദിക്കുകയാണ് ദൈവം നിങ്ങളോട് ഈ വൃക്ഷഫലം തിന്നരുതെന്ന് വാസ്തവമായി കൽപ്പിച്ചിട്ടുണ്ടോ ಮತ್ತೆ ನಾವು ಮುಂದೆ ಓದುವಾಗ ಅಲ್ಲಿಯೂ ಕೂಡ ಸೈತಾನನು ಹೇಳುವಂತದ್ದು ಅಲ್ಲಿ ನೋಡುತ್ತೇವೆ ಖಂಡಿತವಾಗಲೂ ಈ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ಆಜ್ಞೆ ಮಾಡಿದ್ದಾನೋ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಎಂದು ಪರಂಜಾಲ್ ಆ ಚೋದ್ಯತಿಲೂಡೆ ಒಂದು ಸಂಶಯ ಈ ಹವ್ವಯಿಲೇಕೆ ಸಾತಾನ್ ಕಡತಿ ಬಿಡಾನ ಶರಿಕಂ ದೇವ ಅങ്ങനെ പറഞ്ഞിട്ടുണ്ടോ ಅಲ್ಲಿ ಈ ಪ್ರಶ್ನೆ ಮೂಲಕವಾಗಿ ಹವಳೊಳಗೆ ಒಂದು ಸಂಶಯವನ್ನು ಆತನ ಒಂದು ಸಂಶಯಕ್ಕೆ ಒಳಗಾಗುವ ರೀತಿಯಲ್ಲಿ ಸೈತಾನನು ಈ ತಂತ್ರವನ್ನ ಹೇಳುತ್ತಾ ನಿಜವಾಗಲೂ ಈ ಮರದ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ದೇವರು ಆಜ್ಞೆ ಮಾಡಿದ್ದಾನೋ ಎಂಬುದಾಗಿ ಕೇಳುವಾಗ ಒಂದು ಸಂಶಯವನ್ನ ಅವಳ ಹೃದಯದಲ್ಲಿ ಹುಟ್ಟಿಸುವಂತಹ ಒಂದು ಕಾರ್ಯವನ್ನ ಸೈತಾನನು ಮಾಡುತ್ತಿದ್ದಾನೆ ആ ചില പാപങ്ങൾ നമ്മുടെ മുന്നിലേക്ക് സാത്താൻ വെച്ചു തരുന്നത് ഇത് വലിയ പ്രശ്നമുള്ള പാപമൊന്നുമല്ല ഇതൊക്കെ എല്ലാവരും ചെയ്യുന്ന കാര്യമാണ് അതുകൊണ്ട് വലിയ പ്രശ്നങ്ങളൊന്നും ഉണ്ടാകാൻ പോകുന്നില്ല അങ്ങനെ പാപത്തെ അത് വളരെ നിസ്സാരവൽക്കരിച്ച് സാത്താൻ നമ്മുടെ മുന്നിൽ കൊണ്ടുതരും സൈത്താനൊന്നും കിലവൊന്ന് ബാരി കിലവൊന്ന് വിഷയങ്ങളെന്ന നമ്മ മുന്നേ ഇടുവാക അഥവാ ഏഴുവാക ആത്തനോ ഏഴുവന്തു ഇതെല്ല സാധാരണമായി എല്ലാവരും മാടുവന്ത പാപവാഗിതെ ಇದೇನು ಬಹಳ ದೊಡ್ಡ ಪಾಪವೇನಲ್ಲ ಆ ಎಲ್ಲರೂ ಮಾಡುವಂತ ಒಂದು ಕಾರ್ಯವಾಗಿದೆ ಎಂಬುದಾಗಿ ಹೇಳಿಕೊಂಡು ಪಾಪದ ವಿಷಯದಲ್ಲಿ ಕೇವಲವಾಗಿ ತಿಳಿದುಕೊಂಡವನಾಗಿ ಆತನು ನಮ್ಮೊಂದಿಗೆ ಬಂದು ಅವನು ಪರೀಕ್ಷೆ ಮಾಡುವವನಾಗಿರುತ್ತಾನೆ ಅದುಕೊಂಡು ನಮ್ಮ ಪೂರ್ಣಮಾಯ ವಿಶ್ವಾಸತಿಲಾಯಿರಿಕಣ ಕರ್ತಾವು ಬರೆಯುನ್ನುಂಡಲ್ಲೋ ಅಲ್ಪವಿಶ್ವಾಸಿ ಅವಿಶ್ವಾಸಿ ಆಗದೆ ವಿಶ್ವಾಸಿಯಾಗಿರಿಕ ನಾವು ಪೂರ್ಣವಾದಂತ ನಂಬಿಕೆಯಲ್ಲಿ ಇರಬೇಕು ಅಲ್ಪ ವಿಶ್ವಾಸಿಗಳಾಗಿರದೆ ಪರಿಪೂರ್ಣ ನಂಬಿಕೆಯುಳ್ಳವರಾಗಿರಬೇಕೆಂಬುದಾಗಿ ಕರ್ತನು ಹೇಳುತ್ತಾನೆ ಆ ಅದುಪೋಲೆ ಈ ಯಾಕೋಬ್ 1:6 ನಮ್ಮ ವಾಯಿಕ್ಕುವುದು ಸಂಶಯಿಕ್ಕುವವನ್ ಕಾಟಡಿಚ್ ಉಲಯುನ್ನ ಕಡಲ್ ತಿರಕ್ಕೆ ಸಮನಾನ ಅವನ್ ದೈವತ್ತಿಲ್ ನಿನ್ನ ಎಂದೆಂಗಿಲೂ ಪ್ರಾಪಿಕುಮೆನ್ನ ವಿಚಾರಿಕಾನ್ ಕಳಿಯಿಲ್ಲ ಅಲ್ಲಿ ನಾವು ನೋಡುತ್ತೇವೆ ಯಾಕೋಬನ ಬರೆದ ಪತ್ರಿಕೆ 1:6 ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ ಸಂದೇಹ ಪಡುವವನ ವಿಷಯದಲ್ಲಿ ನಾವು ನೋಡುವಾಗ ಸಂದೇಹ ಪಡುವವನು ಗಾಳಿಯಿಂದ ಬಡಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವವನು ಎಂಬುದಾಗಿ ಅಲ್ಲಿ ಓದುತ್ತೇವೆ ಅಪ್ಪೋ ನಮ್ಮ ದೈವತ್ತಿ ಪೂರ್ಣಮಾಯಿ ಆಶ್ರಯಿಕಣ ದೈವಂ ಅಂಗನೆ ಪರಂಜಿಟ್ಟುಂಡೋ ಎಂದು ಸಂಶಯಿಕಾನ್ ಇಡಯಾಗರುದು
ನಾವು ದೇವರಲ್ಲಿ ಪರಿಪೂರ್ಣವಾಗಿ ನಂಬಬೇಕು ದೇವರು ಆ ರೀತಿಯಾಗಿ ಹೇಳಿದ್ದಾನೋ ಎಂಬುದಾಗಿ ನಾವು ಸಂಶಯ ಪಡಬಾರದು ಓಕೆ ಅಪ್ಪೋ ಹವ್ವ ಅದನ್ನು പറയുന്ന ಮರುಬಡಿ ನಡುವಿಲೆ ವೃಕ್ಷತ್ತಿಂದೆ ಫಲಂ ತಿನ್ನರುದು ಎಂದು ದೇವಂ പറഞ്ഞിട്ടുണ്ട് എന്നാണ് ಅಲ್ಲಿ ಅವಳು ಅದಕ್ಕೆ ಹೇಳುವಂತದ್ದು ತೋಟದ ಮಧ್ಯದಲ್ಲಿರುವಂತ ಮರದ ಅಣ್ಣನ್ನ ತಿನ್ನಬಾರದು ಎಂಬುದಾಗಿ ಅವಳು ಆ ಸರ್ಪದೊಂದಿಗೆ ಹೇಳುವಂತದ್ದನ್ನು ನಾವು ನೋಡುತ್ತೇವೆ നടുവിലെ വൃക്ഷം നന്മ തിന്മകളെ കുറിച്ചുള്ള അറിവിന്റെ വൃക്ഷമാണെന്ന് രണ്ടാം അധ്യായം പതിനേഴാം വാക്യത്തിൽ നമ്മൾ വായിച്ചതാണ് ನಾವು ಎರಡನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ತೋಟದ ಮಧ್ಯದಲ್ಲಿರುವಂತ ಮರವು ಆ ಮರದ ಕುರಿತಾಗಿ ನಾವು ನೋಡುವಾಗ ಕೆಟ್ಟದರ ಮತ್ತು ಒಳ್ಳೆದರ ಅರಿವನ್ನು ಹುಟ್ಟಿಸುವಂತ ಮರ ಆಗಿದೆ ಎಂಬುದಾಗಿ ನಾವು ಎರಡನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಓದುತ್ತೇವೆ അപ്പോ നന്മ തിന്മകളെ തിരിച്ചറിയുന്ന ഒരു ഫലമാണ് ആ നടുവിലെ വൃക്ഷത്തിന്മേലുള്ളത് ಅಲ್ಲಿ ಆ ತೋಟದ ಮಧ್ಯದಲ್ಲಿರುವಂತ ಮರದ ಹಣ್ಣು ಎಂಬುದಾಗಿ ಹೇಳುವಾಗ ಅದು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಒಂದು ಫಲವಾಗಿದೆ അപ്പോ പല ആളുകൾ എന്നോട് ചോദിച്ചിട്ടുണ്ട് അപ്പൊ നന്മ തിന്മയൊക്കെ അറിയുന്നത് നല്ലതല്ലേ ಅನೇಕರು ನನ್നೊಂದಿಗೆ ಹೇಳಿದ್ದಾರೆ ಒಳ್ಳೆದು ಕೆಟ್ಟದಲ್ಲ ತಿಳಿಯುವಂತದ್ದು ಒಳ್ಳೇದಲ್ವ എന്നാൽ ദൈവം നമ്മളെ സൃഷ്ടിച്ചത് തിന്മ അറിയാത്തവരായി നിഷ്കളങ്കരായിട്ടായിരുന്നു ಆದರೆ ದೇವರು ನಮ್ಮನ್ನು ಸೃಷ്ടി ಮಾಡಿದಾಗ ನಮ್ಮನ್ನು ಉಂಟು ಮಾಡಿದ್ದು ತಪ್ಪನ್ನ ಅಂದ್ರೆ ಪಾಪ ಇಲ್ಲದವರಾಗಿ ನಿರ್ದೋಷಿಗಳನ್ನಾಗಿ ನಿಷ್ಕಳಂಕರನ್ನಾಗಿ ದೇವರು ನಮ್ಮನ್ನ ಉಂಟು ಮಾಡಿದ್ದಾನೆ ಆ ഒരു ഒരു കുഞ്ഞ് നിഷ്കളങ്കനാണ് അവന് തെറ്റ് അറിഞ്ഞുകൂടാ അവന്റെ മനസ്സ് ശുദ്ധമാണ് ಒಂದು ಶಿಶು ಅದು ನಿಷ್ಕಳಂಕವಾಗಿರುವಂತದ್ದಾಗಿದೆ ಅದಕ್ಕೆ ಆ ಕೆಟ್ಟದರ ವಿಷಯದಲ್ಲಿ ಅದಕ್ಕೆ ಅರಿವು ಇರುವುದಿಲ್ಲ ಕರ್ತಾವ್ ಮತ್ತಾಯಿಡ ಸುವಿಶೇಷಂ 18ನೇ ಅಧ್ಯಾಯತಿ ಆದ್ಯ ಭಾಗತ್ತು ಬರೆಯುತ್ತೆ ನಿಂಗ ತಿರಿಞ್ಞು ಶಿಶುಕಳೆ ಪೋಲೆ ಆಗಿ ವರನಿಲ್ಲೆಂಗಿಲ್ ಸ್ವರ್ಗರಾಜ್ಯತ್ತಿ ಪ್ರವೇಶಿಕೆಯಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರಾರಂಭವಾಗಿ ಅಲ್ಲಿ ಆ ಅಧ್ಯಾಯದಲ್ಲಿ ಕರ್ತನು ಹೇಳುತ್ತಿದ್ದಾನೆ ನೀವು ತಿರುಗಿಕೊಂಡು ಶಿಶು ಭಾವದವರಾಗದೇ ಇದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವಲ್ಲಿ ಕಾಣುತ್ತೇವೆ അപ്പോ ഒരു ശിശുവിനെ സംബന്ധിച്ച് അവന് പാപം എന്താണെന്ന് അറിഞ്ഞുകൂടാ കപടം അറിഞ്ഞുകൂടാ തിന്മ അറിഞ്ഞുകൂടാ ಒಂದು ಶಿಶುವಿನ ವಿಷಯದಲ್ಲಿ ನಾವು ನೋಡುವಾಗ ಶಿಶುವಿಗೆ ಪಾಪದ ಪಾಪದ ವಿಷಯ ಅರಿವಿಲ್ಲ ಮಾತ್ರವಲ್ಲ ಕಪಟದ ವಿಷಯ ಆತನಿಗೆ ಗೊತ್ತಿಲ್ಲ ಮತ್ತು ತಪ್ಪು ಅಂದ್ರೆ ಕೇಡು ಮಾಡುವಂತ ವಿಷಯಗಳು ಆ ಶಿಶುವಿಗೆ ಗೊತ್ತಿರುವುದಿಲ್ಲ ആ നമ്മള് യെശയ്യാ പ്രവചനത്തിൽ വായിക്കുന്നത് കന്യക ഗർഭിണിയായി ഒരു മകനെ പ്രസവിക്കും അവന് ഇമ്മാനുവേൽ എന്ന് പേർ വിളിക്കും അവൻ തിന്മ തള്ളി നന്മ തിരഞ്ഞെടുക്കാൻ പ്രായമാകുന്നത് വരെ തൈരും തേനും കൊണ്ട് ഉപജീവിക്കും എന്നാണ് 7:15 പ്രവാചനെ ഗ്രന്ഥ 7ನೇ അധ്യായದ 15ನೇ വാക്യದಲ್ಲಿ ನಾವು ಈಗ ಓದುತ್ತೇವೆ ಈ ಅಲ್ಲಿ ನಾವು ಈಗ ಓದುತ್ತೇವೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಎಡೆದು ಅವನಿಗೆ ಇಮ್ಮಾನುವೇಲನು ಎಂದು ಹೆಸರಿಡುವಳು ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಅಪ್ಪೋ ಕುಂಜುಗಳು ತಿನ್ಮ ತಳ್ಳಿ നന്മ തിരഞ്ഞെടുക്കാൻ പ്രായമാകും വരെ അതാണ് അവിടെ പറഞ്ഞിരിക്കുന്നത് അല്ലി നാവ് നോടുത്തേവേ മക്കള വിഷയത്തിൽ നോടുവാഗ അവരു ഒള്ളേതന്ന അന്ദരെ കെട്ടതു ബേട ഒള്ളേതന്ന ആരിസിക്കൊള്ളുവദ വരെഗെ എന്ന് പറഞ്ഞാൽ കുഞ്ഞുങ്ങൾ അവർക്ക് ഒന്ന് നന്മ മാത്രമേ അറിയുള്ളൂ തിന്മ അവർക്ക് അറിയില്ല അല്ലെ ശിശുക്കള വിഷയത്തിൽ നാവ് നോടുവാഗ അവരിഗെ ഒള്ളേയ സംഗതികളെ ಅವರಿಗೆ ಆ ಮಕ್ಕಳಿಗೆ ಗೊತ್ತಿರುವಂತದ್ದು ಕೆಟ್ಟದ್ದು ಅವರಿಗೆ ಗೊತ್ತಿಲ್ಲ ಇಸ್ರಾಯೇಲ್ ಮಕ್ಕಳು ಮಿಸ್ರೈಮಿಲ್ನಿಂದ ವರುಂಬೋ ಮರುಭೂಮಿಯಲ್ಲಿ വെച്ച് ದೈವತ್ತೋಡು ಪಾಪಂ ಚೆಯ್ಯುನು ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಮರುಭೂಮಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಿದರು ಅಪ್ಪೋ ದೈವ ಅವರೋಡು പറയാണ് നിങ്ങൾ ആരും കനാൻ നാട്ടിൽ പ്രവേശിക്കയില്ല നിങ്ങളെല്ലാം വഴിയിൽ വെച്ച് ഞാൻ നിങ്ങളെ കൊന്നുകളയും ಆಗ ದೇವರು ಅವರೊಂದಿಗೆ ಇಸ್ರಾಯೇಲ್ ಜನರೊಂದಿಗೆ ಹೇಳುವಂತದ್ದು ನೀವು ಯಾರು ಕೂಡ ಕನಾನ್ ದೇಶಕ್ಕೆ ಪ್ರವೇಶಿಸುವುದಿಲ್ಲ ದಾರಿ ಮಧ್ಯದಲ್ಲಿ ನಾನು ನಿಮ್ಮನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾನೆ
എന്നാൽ ഒരു ഒരു വാക്യം കർത്താവ് അവിടെ പറയുന്നുണ്ട്, ഒന്നാം അധ്യായം 39 വാക്യം, ആവർത്തന പുസ്തകം ധർമ്മോപദേശ കണ്ട 1:35 വാക്യത്തിൽ ആദ്രെ കർത്തന ഒന്ന് സംഗതിയെന്ന അല്ലേ ഏഴുതെന്ന നാം നോടുത്തേവേ. 39:39 പറയുന്നത്, നിങ്ങളുടെ കുഞ്ഞുകുട്ടികളും ഇന്ന് ഗുണദോഷങ്ങളെ തിരിച്ചറിയാത്ത നിങ്ങളുടെ മക്കളും അവിടെ കടക്കും. ಅದರಿಂದ ಮುಂದಿನ ಅಧ್ಯಾಯದ 39 ವಾಕ್ಯದಲ್ಲಿ ಈಗ ನಾವು ಹೀಗೆ ಓದುತ್ತೇವೆ, ನಿಮ್ಮಲ್ಲಿ ನಿಮ್ಮಲ್ಲಿ ಕೆಟ್ಟದರ 39 ಅದರ ಪರವಾಗಿ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಮನೆಯವರು ಒಳ್ಳೆಯದು ಕೆಟ್ಟದ್ದು ಅರಿಯದ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ಅಪ್ಪೋ ಕುಂಜು ಕುಟ್ಟಿಗಳ್ಕ ನನ್ಮೆಯೂ ತಿನ್ಮೆಯೂ ತಿರಿಚರಿಯಿಲ್ಲ. ಅಲ್ಲಿ ನಾವು ನೋಡುವಾಗ ಶಿಶುಗಳಿಗೆ ಒಳ್ಳೆಯದು ಕೆಟ್ಟದ್ದು ಅವರಿಗೆ ಯಾವುದೆಂಬುದಾಗಿ ಅರಿವಿಲ್ಲ. ഇപ്പോ എന്താണ് നന്മ തിന്മകളുടെ വൃക്ഷത്തിന്റെ ഫലം കഴിച്ചാൽ സംഭവിക്കുന്നത് എന്തെന്ന് നിങ്ങൾക്ക് മനസ്സിലായി കാണും. ഒന്ന് വേള ഈ ഒള്ളതര കെട്ടതര ആ ഒന്ന് ഹണ്ണെന്ന കിത്തു തിന്നബാരദു എന്നതായി ഹേളിദര ആ ഒന്ന് ഉത്തര ഒന്ന് വേള നിമഗെ ഈഗ ഗൊത്താഗിരബോദു. അപ്പോ നന്മ തിന്മകളെ കുറിച്ചുള്ള വൃക്ഷഫലം തിന്നാൽ തിന്മ എന്താണെന്ന് മനസ്സിലാവുകയും ആ തിന്മയിലേക്ക് മനുഷ്യൻ ആകർഷിക്കപ്പെടുകയും ചെയ്യും. ഒള്ളതര കെട്ടതര ആ മരത ഹണ്ണു തിന്നബാരദു എന്നതായി ഹേളിരുവാഗ ഒന്ന് വേള തിന്നരെ ആ ഒന്ന് കെട്ടതു ഏനു എന്നതായി അറിത്തുകൊണ്ടു ആ കെട്ട കാര്യവന്നേ മനുഷ്യരു മാടുവവരായിരുത്താരെ. നമ്മള് റോമാലേഖനം 12:2 വായിക്കുന്നത്, ഈ ലോകത്തിന് അനുരൂപരാകാതെ നന്മയും പ്രസാദവും പൂർണതയുമുള്ള ദൈവഹിതം ഇന്നതെന്ന് തിരിച്ചറിയേണ്ടതിന് നിങ്ങളുടെ മനസ്സ് പുതുക്കി രൂപാന്തരപ്പെടുവിനെന്നാണ്. ನಾವು ರೋಮಾಪ್ರದವರಿ ಬರೆದ ಪತ್ರಿಕೆ 12:2 ವಾಕ್ಯದಲ್ಲಿ ಈಗ ಓದುತ್ತೇವೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ, ಈಗಾದರೆ ದೇವರ ಚಿತ್ತಕ್ಕನುಸಾರ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ ಅಲ್ಲಿ ಓದುತ್ತೇವೆ. ಅಪ್ಪೋ ವಿಶ್ವಾಸಿಗಳೋಡು ಪೋಲು ಪೌಲೋಸ್ ಪರಯನದು നന്മയും പ്രസാദവും ഉള്ളത് നിങ്ങൾ തിരിച്ചറിയണമെന്നാണ്. ഇല്ലി പൗലനു വിശ്വാസികളൊന്നിക്കു കൂടെ ഏഴുവന്തു ഒള്ളതു യാവുതെമ്പതായി ആ ഒള്ളതു മറ്റു കെട്ടതെന്ന നീവു ശരിയായ രീതിയിൽ അർത്ഥം മാടിക്കൊണ്ടവരായി ഒള്ളതെന്ന അന്ദരെ ഒള്ളയ ഭാവദൊന്നിഗെ നീവു കർത്തന ചിത്തക്കെ വിധേയരായി ജീവിസബേക്കെമ്പതായി വിശ്വാസികളൊന്നിക്കു കൂടെ പൗലനു ഏഴുത്തിദ്ദാനെ. അപ്പോൾ പാപത്തിന്റെ പരിണിത ഫലമായി ഈ തെറ്റും ശരിയും തിരിച്ചറിയാൻ കഴിയാത്തതുപോലെ ഇന്ന് മനുഷ്യരായി തീർന്നിരിക്കുകയാണ്. ഇവത്ത് പാപത്തിൽ ബിദ്ധന്ത മനുഷ്യനെ യാവത് ഒള്ളതു യാവത് കെട്ടത് എന്നതായി അറിത്തുകൊള്ളതൊക്കെ സാധ്യമില്ലാത്ത പരിസ്ഥിതിയിൽ മനുഷ്യൻ ഇവത്തിദ്ദാനെ. ഇതാണ് നന്മ തിന്മകളെ കുറിച്ചുള്ള അറിവിൻ വൃക്ഷത്തിന്റെ ഫലം ഭക്ഷിച്ചതുകൊണ്ട് ഉണ്ടായ പ്രശ്നം. ಇದಾಗಿದೆ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನ ಹುಟ್ಟಿಸುವಂತ ಮರದ ಹಣ್ಣನ್ನ ತಿಂದಿದರ ಮೂಲಕವಾಗಿ ಉಂಟಾದಂತಹ ಕಾರ್ಯ. ಇನಿ ನಮ್ಮ ಅದಿಂದೆ 4:5 ವಾಕ್ಯಗಳನ್ನು ವಾಯಿಕಾಂ. ಉಲ್ಪತ್ತಿ 3:4-5 ಇನ್ನು ನಾವು ಅದಕ್ಕಂಡ 3:4-5 ವಾಕ್ಯವನ್ನ ನಾವು ಒಮ್ಮೆ ಓದಿಕೊಳ್ಳೋಣ. 4:5 ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನ ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಅವಡೆ ಪರಯನದು ಅದಿಂಡೆ 4 ವಾಕ್ಯಂ, ನೀವು ಮರಿಕುಗಿಲ್ಲ ನಿಶ್ಚಯ. ಅಲ್ಲಿ 4 ವಾಕ್ಯದಲ್ಲಿ ನಾವು ನೋಡುತ್ತೇವೆ ನೀವು ಹೇಗೂ ಸಾಯುವುದಿಲ್ಲ. രണ്ടാമത് അടുത്ത വാക്യത്തിൽ നിങ്ങളുടെ കണ്ണ് തുറക്കും. എരടനേതായി ഏഴുവന്തു അല്ലി നാവ് അതര കെളകെ ഓതുവന്തു നിമ്മ കണ്ണുകളു തെരയുവവു. മൂന്നാമത് പറയുന്നത് നിങ്ങൾ നന്മ തിന്മകൾ അറിയും. മൂരനേതായി ഏഴുവന്തു നീ ഒള്ളതര കെട്ടതര ഭേദവന്നു അറിത്തവരാകുവിരി. 4 നിങ്ങൾ ദൈവത്തെ പോലെയാകും. 4 ಅಲ್ಲಿ ಹೇಳುವಂತದ್ದು ನೀವು ದೇವರ ಹಾಗೆ ಆಗುವಿರಿ.
അപ്പൊ ഇവിടെ ആ പറഞ്ഞതായ കാര്യങ്ങളെല്ലാം നമ്മളൊന്ന് വിശകലനം ചെയ്ത് പഠിച്ചാൽ സാത്താൻ പറഞ്ഞതിന് എതിരാണ് അവിടെ സംഭവിച്ചത്. ಅಲ್ಲಿ ನಾವು ಒಂದು ನಾವು ಸವಿಸ್ತಾರವಾಗಿ ಕಲಿಯುವಾಗ ಸೈತಾನನು ಹೇಳಿದಕ್ಕೆ ವಿರುದ್ಧವಾದ ಸಂಗತಿಗಳಲ್ಲಿ ನಡೆದಿದ್ದನ್ನ ನಾವು ನೋಡುತ್ತೇವೆ. ನೀವು ಮರಿಕೆಯಿಲ್ಲ ನಿಶ್ಚಯಂ ಎಂದು ಸಾತಾನ್ ಪರಂಜು. ಅಲ್ಲಿ ಸೈತಾನನು ಹೇಳುವಂತದ್ದು ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ ಎಂಬುದಾಗಿ ಸೈತಾನನು ಹೇಳಿದನು. ಪಕ್ಷೆ ಅವರು ಮರಿಚು ಎನ್ನದು ಕಳೆದ ಕ್ಲಾಸಿಲ್ ನಮ್ಮ ವಳರೆ ವಿಸ್ತರಿಸಿ ಪಡಿಚದಾನ. ಆದರೆ ಅವರು ಸತ್ತರು ಎಂಬುದಾಗಿ ಆ ಅಣ್ಣನ ತಿಂದ ಕೂಡಲೇ ಅವರು ಸತ್ತರು ಎಂಬುದಾಗಿ ಕಳೆದ ಕ್ಲಾಸಿನಲ್ಲಿ ನಾವು ಸವಿಸ್ತಾರವಾಗಿ ಕಲಿತುಕೊಂಡಿದ್ದೇವೆ. ಮನುಷ್ಯನಾಲ್ಮೀಗಮಾಯಿ ಮರಿಚು ಅದನ್ನ ಕುರಿತು ನಾನು ಒರುಪಾಡು ರೆಫರೆನ್ಸ್ಗಳ ನಿಮಗೆ ಕಳೆದ ಕ್ಲಾಸಿಲ್ ತಂದದಾನ. ಕಳೆದ ಕ್ಲಾಸಿನಲ್ಲಿ ಮನುಷ್ಯನು ಆತ್ಮಿಕವಾಗಿ ಸತ್ತನು ಎಂಬುದಕ್ಕೆ ಅನೇಕ ವಾಕ್ಯಗಳನ್ನ ಸತ್ಯವೇದದಿಂದ ನಾನು ಹೇಳಿದ್ದೇನೆ. ರೆಂಡಾಮದು ಪರಂಜದು ನಿಮ್ಮಳುಡೆ ಕಣ್ಣು ತೋರಕಂ. ಎರಡನೇದಾಗಿ ಇಲ್ಲಿ ಹೇಳಲ್ಪಟ್ಟಿರುವಂತದ್ದು ನಿಮ್ಮ ಕಣ್ಣುಗಳು ತೆರೆಯಲ್ಪಡುವೆವು. ಅದೊಂದು ನೊಣೆಯಾಯಿರುನು. ಅದು ಸುಳ್ಳಾಗಿತ್ತು. ಮನುಷ್ಯನ್ ಆ ವೃಕ್ಷಫಲಂ ಭಕ್ಷಿಚು ಅಲ್ಲಿ ಪಾಪಂ ಚೇದಪ್ಪೋ ಅವರುಡೆ ಕಣ್ಣು ತುರಕ್ಕುಗಯಲ್ಲ ಅವರ ಕುರುಡನ್ಮಾರಾಯಿ ತೀರುಗಯಾಣ ಚೇದು. ಆದರೆ ಆ ಮನುಷ್ಯನು ಪಾಪ ಮಾಡಿದಾಗ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ, ಅದಕ್ಕೆ ಬದಲಾಗಿ ಅವರು ಕುರುಡರಾಗಿ ಮಾರ್ಪಟ್ಟರು. ಅದಾಯದು ದೈವತೆಯೋ ದೈವಿಕಮಾಯ ಕಾರ್ಯಗಳೆಯೋ ತಿರಿಚರಿಯಾತ ವಿಧತ್ತಿ ಅವರುಡೆ ಆತ್ಮೀಕ ನಯನಂಗ ಕುರುಡಾಕಿ ಕಳೆದು. ದೇವರನ್ನೋ ದೇವರ ಕಾರ್ಯವನ್ನೋ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅವರ ಆತ್ಮೀಕ ರೀತಿಯಲ್ಲಿ ಅವರು ಕುರುಡರಾದರು. ಓಕೆ, ರೆಂಡ್ ಕೊರಿಂಥ್ಯ ನಾಲಾಮ ಅಧ್ಯಾಯಂ ನಾಲಾಮತ್ತೆ ವಾಕ್ಯತ್ತಿ ನಾವದು ವಾಯಿಕೊಂಡು ದೈವಪ್ರತಿಮೆಯಾಯ ಯೇಸು ಕ್ರಿಸ್ತುವಿನ್ಡೆ ತೇಜಸ್ಸುಳ್ಳ ಸುವಿಶೇಷತ್ತಿಂಡೆ ಪ್ರಕಾಶನಂ ಶೋಭಿಕ್ಕಾದಿರಿಕ್ಕಾನ್ ಈ ಲೋಕತ್ತಿಂಡೆ ದೈವಂ ಅವಿಶ್ವಾಸಿಗಳ ಮನಸ್ಸ ಕುರುಡಾಕಿ ವೆಚ್ಚಿರಿಕ್ಕುನು. ಎರಡು ಕೊರಿಂಥ್ಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನೆಂಬುದಾಗಿ ಅಲ್ಲಿ ಓದುತ್ತೇವೆ. ಅದಾಯದು ರಕ್ಷಿಕ್ಕಪ್ಪೆಟ್ಟವರ್ಕ್ ಆ ಕಾಳ್ಚ ಲಭಿಚು, ಪಕ್ಷೆ ರಕ್ಷಿಕ್ಕಪ್ಪೆಡಾತ್ತ ಆಳುಗಳು ಇನ್ನ ಕುರುಡನ್ಮಾರಾಣ. ಅವರ್ಕ ಆತ್ಮೀಕಮಾಯದೊಂದು ತಿರಿಚರಿಯಾನುಳ್ಳ ಉಳ್ಕಾಳ್ಚ ಇಲ್ಲ. ಆದರೆ ರಕ್ಷಣೆ ಹೊಂದಿರುವವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಆದರೆ ರಕ್ಷಣೆ ಹೊಂದದೇ ಇರುವಂತವರಿಗೆ ದೇವರ ಯಾವ ಕಾರ್ಯವನ್ನು ಅವರು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅವರು ಆತ್ಮಿಕವಾಗಿ ಕುರುಡರಾಗಿದ್ದಾರೆ. ಯೇಸು ಕ್ರಿಸ್ತುವಿನೇ ವಿಶ್ವಸಿಕ್ಕೋ ಮಾನಸಾಂತರಪಡುಗೋ ಚೆಯ್ಯಾದಿರುವ ಯಹೂದ ಮತ ನೇತಾಕ್ಕನ್ಮಾರೋಡ್ ಕರ್ತಾವ್ ಪರಂಜು ಕುರುಡನ್ಮಾರಾಯ ವಳಿಗಾಟಿಗಳೇ. ಮತ್ತಾಯಿ 23:16. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸುವಾರ್ತೆಯನ್ನ ಯೇಸುಕ್ರಿಸ್ತನನ್ನ ನಂಬದೇ ಇದ್ದಂತಹ ಯಹೂದ್ಯರಿಗೆ ಅಂದ್ರೆ ಧರ್ಮವನ್ನ ಆಚರಿಸಿಕೊಂಡು ಹೋಗುತ್ತಿದ್ದಂತ ಯಹೂದ್ಯರಿಗೆ ನೀವು ಕುರುಡರೇ ಎಂಬುದಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡುತ್ತೇವೆ. ಅವರು ವಚನ ನಲ್ಲ ಅರಿವುಳ್ಳ ಮತ ನೇತಾಕ್ಕನ್ಮಾರಾಣ ಅವರೋಡಾನ ಪರಯುನ್ನದ ನಿಂಗ ಕುರುಡನ್ಮಾರಾಯ ವಳಿಗಾಟಿಗಳಾನ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಧರ್ಮಶಾಸ್ತ್ರವು ಗೊತ್ತಿದ್ದಂತವರ ಬಳಿಯಲ್ಲಿ ಕರ್ತನು ಹೇಳುತ್ತಿರುವಂತದ್ದು ನೀವು ಕುರುಡರಾಗಿದ್ದೀರಿ ಎಂಬುದಾಗಿ ಅಲ್ಲಿ ಕರ್ತನು ಹೇಳುತ್ತಿದ್ದಾನೆ. ಮತ್ತಾಯಿ ಸುವಿಶೇಷಂ 15:14 ವಾಯಿಕ್ಕುನ್ನದು ಕುರುಡನ್ ಕುರುಡನೆ ವಳಿ ನಡತಿಯಾ ರೆಂಡು ಪೇರು ಕುಳಿಯ ವೀಳಂ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರು ಕೂಡ ಕುಣಿಯಲ್ಲಿ ಅಂದ್ರೆ ಗುಂಡಿಯಲ್ಲಿ ಬೀಳುತ್ತಾರೆ ಎಂಬುದಾಗಿ ಅಲ್ಲಿ ಓದುತ್ತೇವೆ. ಅಪ್ಪೋ ಇಸ್ರಾಯೇಲಿಲೆ ಮಹಾಪುರೋಹಿತನ್ಮಾರು ಪರೀಶನ್ಮಾರು ಶಾಸ್ತ್ರಿಮಾರು ಕುರುಡನ್ಮಾರಾಣ ಎಂದು ಕ್ರಿಸ್ತು ಪರಂಜಪ್ಪೋ ಇಸ್ರಾಯೇಲ್ ಜನತ್ತಿಂಡೆ ಪೋಕ್ ಎಂಗೋಟಾಣೆಂದು ನಮಗೆ ಚಿಂತಿಚಾಲ್ ಮನಸ್ಸಿಲಾಗುತ್ತೆ. ಅಲ್ಲಿ ನಾವು ನೋಡುತ್ತೇವೆ ಇಸ್ರಾಯೇಲ್ ಜನರಲ್ಲಿ ಮಹಾಯಾಜಕರು ಮತ್ತು ಪರಿಸಾಯರು ಶಾಸ್ತ್ರಿಗಳು ಅವರು ಕುರುಡರಾಗಿದ್ದಾರೆ ಎಂಬುದಾಗಿ ಕರ್ತನು ಹೇಳುವಾಗ ಅವರು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದು. ಅದೊಂದು ಕ್ರಿಸ್ತು ಪರಯುಗಯಾನ ಲೂಕೋಸ್ ಸುವಿಶೇಷಂ 4:18 ವಾಕ್ಯತ್ತಿ ಬದ್ಧನ್ಮಾರ್ಕ್ ವಿಡುದಲು ಕುರುಡನ್ಮಾರ್ಕ್ ಕಾಳ್ಚೆಯು ಕೊಡುಕಾನು ಞಾನ್ ವಂದಿರಿಕ್ಕುನ್ನದು.
ಅಲ್ಲಿ ಆದ್ದರಿಂದ ನಮ್ಮ ಕರ್ತನ ಹೇಳುತ್ತಿರುವಂತದ್ದು ಲೂಕನು ಬರೆದ ಸುವಾರ್ತೆ ಅದರ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ನಮ್ಮ ಕರ್ತನು ಈಗ ಹೇಳುವುದನ್ನು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿ ಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸುವುದಕ್ಕೂ ಕಳಿಸುವುದನ್ನೆಂಬುದಾಗಿ ಅಲ್ಲಿ ಓದುತ್ತೇವೆ. അപ്പോ കുരുടന്മാർക്ക് കാഴ്ച കൊടുക്കുക, അതാണ് കർത്താവ് ഈ ലോകത്തിൽ വന്നതിന്റെ ഒരു കാരണം. നമ്മ കർത്തനു ഈ ലോകക്കെ ബന്ധിതര മുതലനേ ഒന്ന് കാരണ നാവല്ലി നോടുവാക കുരുടരികെ കണ്ണു കൊടുക്കാക്കി കർത്തനു ഈ ലോകക്കെ ബന്ധനെമ്പതായി അല്ലി ഓതുത്തേവെ എന്ന് പറഞ്ഞാൽ ഏദൻ തോട്ടം മുതൽ മനുഷ്യൻ കുരുടാക്കി വെച്ചിരിക്കുന്ന മനുഷ്യരുടെ ആത്മീക കാഴ്ച പ്രകാശിപ്പിച്ചു കൊടുക്കുക. ಆ ಏದೇನ್ ತೋಟದಿಂದ ಸಂಭವಿಸಿದಂತ ಕುರುಡುತನವನ್ನ ನೀಗಿಸಿ ಆತ್ಮೀಕವಾದಂತಹ ಕಣ್ಣುಗಳನ್ನ ತೆರೆಯುವುದಕ್ಕೋಸ್ಕರವಾಗಿ ಕರ್ತನು ಈ ಲೋಕಕ್ಕೆ ಬಂದನು. ಲವೋದಿಕ್ಯ ಸಭೆಯೋಡ್ ಕರ್ತಾವು ಪರಯುನ್ನು ವೆಳಿಪಾಡು 3:18 ಲಹೂದಿಕ್ಯ ಸಭೆಯ ಕುರಿತಾಗಿ ಕರ್ತನು ಹೇಳುವಂತದ್ದು ಪ್ರಕಟಣೆ ಗ್ರಂಥ 3:18 ವಾಕ್ಯದಲ್ಲಿ ನಿನಕ್ಕೆ ಕಾ಴್ಚ ಲಭಿಕೇಂಡದಿನ കണ്ണിൽ എഴുതുവാൻ ലേപം എന്നോട് വിലക്ക് വാങ്ങുക. അല്ലി നാവ് നോടുത്തേവെ നിന്ന കണ്ണുകളു കണ്ണുകളെ അച്ചുവുദക്കെ അഞ്ജനവന്നു നന്നിന്ദ കൊണ്ടുകൊള്ളബേക്കെന്നു നിനഗെ ബുദ്ധി ഏടുത്തേനെ എന്നതായി ഓതുത്തേവെ. അപ്പോ ലവോദിക്ക സഭയിലെ ആളുകൾക്ക് പോലും ശരിയായ ആത്മീക ദർശനം ലഭിച്ചിട്ടില്ല എന്നാണ് കർത്താവ് അവിടെ പറയുന്നത്. ಇಲ್ಲಿ ಕರ್ತನು ಹೇಳುತ್ತಿರುವಂತೂ ಲೌಕಿಕ ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಆ ಆತ್ಮೀಕ ಕಣ್ಣುಗಳು ತೆರೆಯಲ್ಪಟ್ಟು ದೇವರ ದರ್ಶನ ಅಥವಾ ದೇವರ ಕಾರ್ಯ ಅವರಿಗೆ ಅರಿವಿಲ್ಲ ಎಂಬುದಾಗಿ ಕರ್ತನು ಇಲ್ಲಿ ಹೇಳುವುದನ್ನು ನೋಡುತ್ತೇವೆ. ಆ ಪಿರವಿಯಲೆ ಕುರುಡನಾಯ ಒಂದು ಮನುಷ್ಯನೆ ಕುರಿತು ಯೋಹನ್ನಾನ್ 9 ಅಧ್ಯಾಯದಲ್ಲಿ ನಾವು ವಾಯಿಕುನೊಂಡು ನಾವು ಹುಟ್ಟು ಕುರುಡನಾದಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಯೋಹನನ್ನು ಬರೆದ ಸುವಾರ್ತೆ 9 ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕರ್ತಾವ್ ಅವನ ಕಾಳ್ಚ ಕೊಡುತ್ತದನೆ ಕುರಿಚು ಅವಡ ವಲಿಯ ಪ್ರಶ್ನೆಗಳು ಉണ്ടായി. ಅಲ್ಲಿ ಕರ್ತನು ಆತನಿಗೆ ಕಣ್ಣು ಕೊಟ್ಟಿದ್ದರ ನಿಮಿತ್ತವಾಗಿ ದೊಡ್ಡ ಸಮಸ್ಯೆ ಗೆಲಿಬಿಲಿ ಆಗಿದ್ದನ್ನ ಅಲ್ಲಿ ನಾವು ನೋಡುತ್ತೇವೆ. ಅಪ್ಪೋ ಈ ಕಾಳ್ಚ ಲಭಿಚ ಚರುಪಕಾರ ಯೇಸು ಕ್ರಿಸ್ತುವಿನೆ ಮನಸ್ಸಿಲಾಕಿ ಇವನ್ ದೈವಪುತ್ರನಾಣನ್ನ ಅಂಗೀಕರಿಚು. ಅಲ್ಲಿ ಈ ಕಣ್ಣು ಸಿಕ್ಕಿದಂತಹ ಅಂದ್ರೆ ಸ್ವಸ್ಥತೆ ಹೊಂದಿದಂತಹ ಆ ಯವನಸ್ಥನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದನು. ಪಕ್ಷೆ ಅದನೋಡ್ ಬಂಧಪಟ್ಟ ಕರ್ತಾವ್ ಪರಯನ್ನೊರು ವಾಕುಂಡ 39 ವಾಕ್ಯತಿ ಕಾಣಾತ್ತವರ್ ಕಾಣುವಾನೂ ಕಾಣುನವರ್ ಕುರುಡನ್ಮಾರಾಗುವಾನೂ ಇಂಗನೆ ನ್ಯಾಯವಿಧಿಕಾಯಿ ನಾನು ಲೋಕತಿಲೇಕ್ಕೆ ಬಂದಿರಿಕುನು. ಆದ್ರೆ ನಾವು 9 ಅಧ್ಯಾಯದ 39 ವಾಕ್ಯದಲ್ಲಿ ಕರ್ತನು ಹೇಳುತ್ತಿರುವುದನ್ನು ನಾವಲ್ಲಿ ನೋಡುತ್ತೇವೆ. ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪೇನೆಂದ್ರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಹಾ, ಅಪ್ಪೋ ಲೋಕ ಪ್ರಕಾರ ಕಣ್ಣು ಕಾಣುವ ಆಳುಗಳ್ಕ್ ಕರ್ತಾವಿನೆ ತಿರಿಚರಿಯಾನ್ ಕಳಿಯುನ್ನಿಲ್ಲ. ಪಕ್ಷೆ ಕಣ್ಣಿಲ್ಲದಿರುವ ಒರಾಳ್ಕ್ ಯೇಸು ಕ್ರಿಸ್ತು ಆರಾಣನ್ನ ತಿರಿಚರಿಯಾನ್ ಕಳಿಯು. ಲೋಕ ಪ್ರಕಾರವಾಗಿ ದೃಷ್ಟಿ ಇರುವಂತವರಿಗೆ ಕರ್ತನನ್ನ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಕಣ್ಣಿಲ್ಲದಂತವರಿಗೆ ಕಣ್ಣು ಸಿಕ್ಕಿದಾಗ ಅವರಿಗೆ ಕರ್ತನನ್ನು ನೋಡೋದಕ್ಕೆ ಸಾಧ್ಯವಾಯಿತು. ಅದಾನ ಕರ್ತಾವ್ ಪರಂಜದಿಂದೆ ಅರ್ಥಂ. ಅದಾಗಿದೆ ಕರ್ತನು ಹೇಳಿದರ ಅರ್ಥ. ಅಪ್ಪ ಅದಾನ ಕರ್ತಾವ್ ಪರಂಜದ ನಾನು ಲೋಕತಿಂದೆ ವೆಳಿಚಮಾಗುನು ಯೋಹನ್ನಾನ್ 8:12. ಅದೇ ಕರ್ತನು ಅದಕ್ಕೆ ಸಂಬಂಧವಾಗಿ ನಮ್ಮ ಕರ್ತನು ಹೇಳ್ತಾನೆ ಯೋಹನ್ನಾನ್ ಬರೆದ ಸುವಾರ್ತೆ 8:12 ವಾಕ್ಯದಲ್ಲಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಕರ್ತನು ಹೇಳುತ್ತಾನೆ. കർത്താവ് പറയാണ് എന്നെ അനുഗമിക്കുന്നവൻ ഇരുളിൽ നടക്കാതെ ജീവന്റെ വെളിച്ചം ഉള്ളവനാകും. നന്നു ഹിമ്പാലിച്ചവനു കത്തലല്ലി നടയതെ ജീവക്കൊള്ളുവന്ത ബെളക്കിനല്ലി നടയുവനാകിരുത്താനെ എന്നതായി കർത്തു നേടുത്താനെ. അപ്പൊ ആരൊക്കെ യേശു ക്രിസ്തുവിനെ തിരിച്ചറിഞ്ഞുവോ അവരെല്ലാം ആത്മീക നയനങ്ങൾ പ്രകാശിച്ച് കിട്ടിയവരാണ്. ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟವರಾಗಿದ್ದಾರೆ. 2 ಕೊರಿಂಥಿಯರ್ 4:6 ವಚನ ಪರಯುನ್ನದು
ഇരുട്ടിൽ നിന്ന് വെളിച്ചം ഉദിക്കണം എന്ന് അരുളി ചെയ്ത ദൈവത്തിന്റെ ആ തേജസ്സിന്റെ മഹത്വം ഞങ്ങളുടെ ഹൃദയങ്ങളിൽ പ്രകാശിച്ചിരിക്കുന്നു എന്നാണ്. ಎರಡು ಕೊರಿಂಥಿಯರ ವಿಭ್ರದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ನಾವು ಓದುವಂತದ್ದು, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವವೆಂಬಂತಹ ಪ್ರಕಾಶನವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳಗನು ಎಂಬುದಾಗಿ ಓದುತ್ತೇವೆ. ಆ ಇರುಟ್ಟಿಲ್ ನಿನ್ನ ವೆಳಿಚಂ ಎಂದು ಪರಯುನ್ನದು ನಮ್ಮ ಉಲ್ಪತ್ತಿ ಒಂದಾಂ ಅಧ್ಯಾಯತ್ತಿಂದೆ ಒಂದಾಂ ವಾಕ್ಯ ಮೊದಲು ವಾಯಿಕುಂಬೋಳ್ ಕಂಡದಾನ. ನಾವು ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಾಕ್ಯದಿಂದ ಓದುವಾಗ ಕತ್ತಲೆಯಿಂದ ಬೆಳಕು ಎಂಬುವಂತ ವಿಷಯದ ಕುರಿತಾಗಿ ನಾವು ಕಲಿತುಕೊಂಡಿದ್ದೇವೆ. ಆಳತ್ತಿನ ಮೇಲೆ ಇರುಳ್ ಉಂಟಾಯಿರುನು ವೆಳಿಚಂ ಉಂಟಾಗಟ್ಟೆ ಎಂದು ದೈವಂ ಪರಂಜು ವೆಳಿಚಂ ಉಂಟಾಯಿತು. ಅಲ್ಲಿ ಭೂಮಿಯಲ್ಲಿ ಕತ್ತಲೆ ಆವರಿಸಿಕೊಂಡಿತ್ತು, ಬೆಳಕು ಉಂಟಾಗಲಿ ಎಂಬುದಾಗಿ ಕರ್ತನು ಹೇಳಿದಾಗ ಬೆಳಕು ಉಂಟಾಯಿತು ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಅದಾನ ಇವಡೆ ಪೌಲೋಸ್ ಬರೆಯುವುದು, ಇರುಟ್ಟಿಲ್ ನಿನ್ನ ವೆಳಿಚಂ ಉಂಟಾಗಟ್ಟೆ ಎಂದು ಪರಂಜ ಅದೇ ಯೇಸು ಕ್ರಿಸ್ತು ഞങ്ങളുടെ ഹൃദയത്തിൽ ഇപ്പോ വെളിച്ചമായി വന്നിരിക്കുകയാണ്. അതന്നേ പൗലനു ലേളുത്തിരുവന്തതു കത്തലയൊളഗിന്ത ബെളക്കു ഒരടലി എന്നതായി ഹേളിദന്ത അതേ കർത്തനു നമ്മ ഹൃദയങ്ങളിൽ ആത്തനു ബെളക്കായി ഒളതിദ്ദാനെ എന്നതായി പൗലനു ഹേളുത്തിദ്ദാനെ. ഇന്ന് ആരെല്ലാം ആത്മീകമായി വളർന്നു കൊണ്ടിരിക്കുന്നുണ്ടോ അവരെല്ലാം ആത്മീകമായി ക്രിസ്തുവിന്റെ കാഴ്ച പ്രാപിച്ചവരാണ്. ಇವತ್ತು ಆತ್ಮಿಕವಾಗಿ ಯಾರೆಲ್ಲ ಬೆಳೆಯುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕ್ರಿಸ್ತನಿಂದ ಆತ್ಮಿಕ ಬೆಳಕನ್ನ ಪಡೆದುಕೊಂಡವರಾಗಿದ್ದಾರೆ. ಆ ಕ್ರಿಸ್ತು ನಮಕ್ಕೆ ತರುವ ಆತ್ಮೀಕ ದರ್ಶನ ಪ್ರಾಪಿಸಿಟ್ಟಿಲ್ಲಾತ ಒರಾಳ್ಕೂ ಆತ್ಮೀಕವಾಗಿ ವಳರಾನ್ ಸಾಧಿಕೆಯಿಲ್ಲ. ಆ ಕ್ರಿಸ್ತನು ನಮಗೆ ಆತ್ಮಿಕವಾದ ದರ್ಶನ ಕೊಡದೆ ಹೋದರೆ ಯಾವೊಬ್ಬ ವ್ಯಕ್ತಿಗೂ ಕೂಡ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಲುದಿಯ പൗലോസ് വചനം പറയുമ്പോൾ അവൾ കേട്ടുകൊണ്ടിരുന്നു, പക്ഷെ അവിടെ എഴുതിയിരിക്കുന്നത് വചനം കേൾക്കേണ്ടതിന് കർത്താവ് അവളുടെ ഹൃദയം തുറന്നു എന്നാണ്. അല്ലി ലുദ്ധയെ കുറിച്ചായി നാം നോടുവാക ആക്കയു ദേവര വാക്യവന്ന കേൾത്താ ഇദ്ദളു ആദരു കൂട അല്ലി ബരയൽപ്പെട്ടിരുവന്തതു കർത്തനു ആകെ ഹൃദയവന്ന തെരെദളു എന്നതായി നാം ഓതുത്തേവേ. 16 അധ്യായം 14 വാക്യം. അപ്പോസ്തല കൃത്യങ്ങളുടെ 16 അധ്യായത്തിൽ 14 വാക്യ. ഓക്കെ, വീണ്ടും നമ്മൾ 119 സങ്കീർത്തനം 18 വാക്യത്തിൽ വായിക്കുന്നത് നാവ് 119 കീർത്തന 18 വാക്യത്തിൽ കൂട നാ ഓതിക്കൊള്ളുവന്തതു നിന്റെ ന്യായ പ്രമാണത്തിലെ അത്ഭുതങ്ങളെ കാണേണ്ടതിന് എന്റെ കണ്ണുകളെ തുറക്കണമേ എന്നാണ്. ಅಲ್ಲಿ ನಾವು ಓದುವಂತದ್ದು ನನ್ನ ಕಣ್ಣು ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಮ್ಮೆಲ್ಲ ಒಂದು ಪ್ರಾವಶ್ಯಂ ವಚನಂ ವಾಯಿಸಿಟ್ಟುಳ್ಳವರಾನ ಪಲರೂ. ನಮ್ಮಲ್ಲಿ ಅನೇಕರು ಅನೇಕ ಬಾರಿ ನಾವು ಸತ್ಯವೇದವನ್ನ ಅಂದರೆ ದೇವರ ವಾಕ್ಯವನ್ನು ಓದಿದವರಾಗಿದ್ದೇವೆ. ಏದೆಂಗಿಲೂ ಪ್ರಾವಶ್ಯಂ ವಚನಂ ವಾಯಿಸಿಟ್ಟು ನಮ್ಮ ಅದ್ಭುತಪಟ್ಟು ಹೋಗಿಟ್ಟುಂಡು. ಯಾವಾಗಲಾದರೂ ಕೂಡ ನಾವು ದೇವರ ವಾಕ್ಯವನ್ನ ಓದಿದಾಗ ನಮಗೆ ಅದ್ಭುತವಾಗಿ ಯಾವುದಾದ್ರೂ ಸಂಗತಿಗಳು ನಮಗೆ ಅನಿಸಿದೆಯಾ? ಅಂಗನೆ ದೈವತ್ತಿಂದ ವಚನಂ ವಾಯಿಸಿಟ್ಟು ಅದ್ಭುತ ಪಡಾನ್ ಕಳಿಂಜಿಲ್ಲೆಂಗಿ ಅದಿಂಡೆ ಅರ್ಥಂ ನಿಂಗಳುಡೆ ಹೃದಯ ಕಣ್ಣುಗಳು ತುರನ್ನು ತಂದಿಟ್ಟಿಲ್ಲ ಎನ್ನಾಣ. ಆವಾಗ ನಾವು ತಿಳಿದುಕೊಳ್ಳಬೇಕು, ಯಾವಾಗ ನಾವು ದೇವರ ವಾಕ್ಯವನ್ನ ಓದುವಾಗ ಅದು ಅದ್ಭುತವಾಗಿ ನಮಗೆ ಎಣಿಸುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ನಾವು ತಿಳ್ಕೊಳ್ಳಬೇಕು ನಮ್ಮ ಹೃದಯದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ, ಅದು ಮುಚ್ಚಲ್ಪಟ್ಟಿದೆ ಎಂಬುದಾಗಿ. ದೈವಂ ಕಣ್ಣುಗಳು ತುರನ್ನು ತಂದಿಟ್ಟುಳ್ಳ ಓರೋ ಭಕ್ತನು ಓರೋ ವಚನಂ ವಾಯಿಕುಂಬೋಳು ಅವನ್ಡೆ ಹೃದಯ ಅದ್ಭುತಂ ಕೊಂಡು ನಿರಯಂ ಅತ್ರ ಮಾತ್ರಂ ಅದ್ಭುತಗಳು ನಿರಂಜದಾನ ದೈವವಚನ. ದೇವರ ವಾಕ್ಯವನ್ನ ಓದುವಾಗ ಕರ್ತನು ಕಣ್ಣುಗಳನ್ನ ತೆರೆಯಲ್ಪಟ್ಟಂತಹ ಒಬ್ಬ ಭಕ್ತನು ದೇವರ ವಾಕ್ಯವನ್ನ ಓದುವಾಗ ಎಲ್ಲಾ ವಾಕ್ಯಗಳು ಓದುವಾಗ ಅವನಿಗೆ ಅದ್ಭುತವಾಗಿ ವಿಶೇಷವಾಗಿ ಅನಿಸುತ್ತದೆ. ಯಾಕೆಂದ್ರೆ ಅಷ್ಟು ವಿಶೇಷವಾದಂತಹ ಇದಾಗಿದೆ ದೇವರ ವಾಕ್ಯ. ಅಪ್ಪೋ ನಮ್ಮ ಆತ್ಮೀಕ ನಯನಗಳು ಎಪ್ಪಳೂ ಪ್ರಕಾಶಿಸಿಕೊಂಡಿರಿಕಣ. ನಾವು ನಮ್ಮ ಆತ್ಮಿಕವಾದ ಕಣ್ಣುಗಳು ಯಾವಾಗಲೂ ಪ್ರಕಾಶಿಸಲ್ಪಡುತ್ತಾ ಇರಬೇಕು. ಸಂಕೀರ್ತನಕಾರ ಪರಂಜು ಎಂಡೆ ಕಣ್ಣುಗಳೆ ತುರಕ್ಕೇಣಮೇ. ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ ನನ್ನ ಕಣ್ಣುಗಳನ್ನ ತೆರೆ.
ലുദിയായുടെ ഹൃദയം വചനം ശ്രദ്ധിക്കാൻ കർത്താവ് തുറന്നു കൊടുത്തു. ಲುದಿಯಳ ಹೃದಯವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಕರ್ತನು ತಾನೇ ಹೃದಯಳ ಹೃದಯವನ್ನು ತೆರೆದನು. ರೆಂಡು ರಾಜಾಕನ್ಮಾರ್ ಆರಾಮ ಅಧ್ಯಾಯತಿ ಅರಾಮ್ ಸೈನ್ಯಂ ಏಲೀಶ ಪ್ರವಾಚಕನೆಯೂ ಚುಟುಮುಳ್ಳ ಆಳುಗಳೆಯೂ ವನ್ನು ವಳಂಜಿರಿಕೆಯಾನ. ಇಲ್ಲಿ ನಾವು ನೋಡುತ್ತೇವೆ ಎರಡು ಅರಸುಗಳ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಅರಾಮ್ ಸೈನ್ಯವು ಎಲೀಶನನ್ನು ಸುತ್ತುವರೆದು ಅವನನ್ನು ಆಕ್ರಮಿಸುವುದಕ್ಕೋಸ್ಕರವಾಗಿ ಅವರು ಸುತ್ತುವರೆದಿದ್ದನ್ನ ನಾವು ನೋಡುತ್ತೇವೆ. ಅಪ್ಪ ಎಲೀಶೆಯುಡೆ ಶಿಷ್ಯನ ಅದು ಕಂಡಿಟ್ಟು ಭಯಪಟ್ಟಿಟ್ಟು ಬರೆಯುಗಾನ ಗುರು ಇದು ಕಂಡುವೋ ಎತ್ರ ಮಾತ್ರ ಸೈನ್ಯಮಾನ ನಮ್ಮಳೆ ವಳಂಜಿರಿಕ್ಕುನ್ನದು. ಎಲೀಶನ ಶಿಷ್ಯನು ಇದನ್ನು ನೋಡಿದಾಗ ಹೇಳುತ್ತಿರುವಂತದ್ದು, ಗುರು ಈ ಕಾಣುವಂತ ಎಷ್ಟೊಂದು ಸೈನ್ಯವು ನಮ್ಮನ್ನು ಆಕ್ರಮಿಸುವುದಕ್ಕಾಗಿ ಸುತ್ತುವರೆದಿದೆ ಎಂಬುದಾಗಿ ಎಲೀಶನ ಶಿಷ್ಯನು ಹೇಳುತ್ತಿದ್ದಾನೆ. ಅಪ್ಪ ಎಲೀಶ പ്രാർത്ഥിക്കുകയാണ്, യഹോവേ ഇവൻ കാണത്തക്കവണ്ണം ഇവന്റെ കണ്ണ് ഒന്ന് തുറന്നു കൊടുക്കണമേ. ആക ദേവര ബളിയലി എലീശനു പ്രാർത്ഥന മാറ്റുന്നെ, ദേവരേ ഇവന കണ്ണുകളന്ന ഒമ്മെ തെരയബേക്കു എന്നതായി എലീശനു ദേവര ബളിയലി പ്രാർത്ഥന മാറ്റുന്നെ. എലീശയുടെ ശിഷ്യന്റെ കണ്ണ് ദൈവം തുറന്നു കൊടുത്തു. എലീശന ശിഷ്യന കണ്ണന്ന ദേവരു തെരതനു. അപ്പോഴാണ് അവൻ കാണുന്നത് ദൈവത്തിന്റെ സൈന്യം അഗ്നിമയ രഥങ്ങളും കുതിരകളുമായി ഇവരെ സംരക്ഷിക്കുവാൻ ആ ചുറ്റും നിരന്നിരിക്കുകയാണ്. ആക ഇവന കണ്ണുകൾ തെരയൽപ്പെട്ടാക ആ ദൃശ്യവനു ഇവനു നോടുത്താനെ ദേവര സൈന്യങ്ങളും രഥങ്ങളും ഇവരന്ന സുത്തുവരെതു ആ സൈന്യമെല്ലവും കൂടെ ഇവര രക്ഷണക്കായി നിന്നിരുവതെന്ന ഏലീശന ശിഷ്യനു നോടുത്താനെ. പലപ്പോഴും ശത്രുഭയത്തിൽ നമ്മൾ പുറകോട്ടു പോകുന്നത് ദൈവത്തിന്റെ അത്ഭുതമായ കരുതൽ നമ്മുടെ ആത്മനേത്രങ്ങൾ കൊണ്ട് മനസ്സിലാക്കാൻ കാണാൻ കഴിയാത്തത് കൊണ്ടാണ്. അനേക ബാരി നാവ് ഇഞ്ചാരി പോകുവന്തു അന്ദ്രെ ശത്രുക്കളെ ഭയപ്പെട്ടു ഇഞ്ചാരി പോകുന്നതൊക്കെ ഇരുവന്ത കാരണ നമ്മ ആത്മീക കണ്ണുകളു ശരിയായ രീതിയിൽ തെരയൽപ്പെടെ ദേവര അത്ഭുതങ്ങളെന്നു നോടുവതക്കെ സാധ്യമില്ലാതെ ഇരുവതേ അതക്കെ കാരണ. നമ്മുടെ ആത്മീക കണ്ണുകൾ എപ്പോഴും തുറന്നിരിക്കണം. നമ്മ ആത്മീകവാദ കണ്ണുകളു യാവാഗലു തെരയൽപ്പെട്ടിരബേക്കു. 119-ാം സങ്കീർത്തനത്തിൽ വായിച്ചതുപോലെ നിന്റെ ന്യായപ്രമാണത്തിലെ അത്ഭുതങ്ങൾ കാണാൻ എന്റെ കണ്ണുകളെ തുറക്കണമേ. 119-ാം കീർത്തന ഭാഗത്തിൽ നാം ഓതിക്കൊണ്ട പ്രകാര നിന്ന അത്ഭുതങ്ങളെന്ന നിന്ന ധർമ്മശാസ്ത്രദ അത്ഭുതങ്ങളെന്ന ನಾನು ತಿಳಿದುಕೊಳ್ಳದಕ್ಕಾಗಿ ನನ್ನ ಕಣ್ಣುಗಳನ್ನ ತೆರೆ ಎಂಬುದಾಗಿ ಕೀರ್ತನೆಗಾರನು ಹೇಳುವ ಪ್ರಕಾರವಾಗಿ ಉಲ್ಪತ್ತಿ 21-ൽ ಹಾಗಾರ್ ಆ ಇಸ್ಮಾಯಿಲನೇ ಕೊಂಡು ಹೊರಪಟ್ಟು ಹೋಗುವ ಒಂದು ಭಾಗಂ ನಾವು ವಾಯಿಕುನುಂಡ. ಆ ನಾವು ಆದಿಕಾಂಡ 29-ನೇ ಅಧ್ಯಾಯದಲ್ಲಿ ಆ ಹಾಗಾರಳು ಇಸ್ಮಾಯಿಲನನ್ನ ಕರೆದುಕೊಂಡು ಹೋಗುವಂತ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡುತ್ತೇವೆ. മരുഭൂമിയിലൂടെ നടന്ന് നടന്ന് അവൾ ക്ഷീണിച്ചു, അവരുടെ കയ്യിലെ വെള്ളവും ഭക്ഷണവും എല്ലാം തീർന്നുപോയി. മരുഭൂമിയിലെ അവർ നടന്നു നടന്നു ബാളഷ്ടു ആയാസം കൊണ്ട് അവരിൽ ആഹാരവും നീരും ഇല്ലാതെ ആയിച്ചു. ഇസ്മായേൽ മരിക്കും എന്ന അവസ്ഥയിൽ അവൻ തളർന്ന് കിടക്കുകയാണ്. ഇസ്മായേലെന്നു സായിത്താനെ എമ്പത്ത സ്ഥിതിയിൽ അവന് ബലഹീനനായി മലകിക്കൊണ്ടിദ്ദാനെ. അവിടെ നമ്മൾ വായിക്കുന്നത് യഹോവ ഹാഗാറിന്റെ കണ്ണുകൾ തുറന്നു അവൾ ഒരു നീരുറവ കണ്ടു എന്നാണ്. അല്ലി നാവ് നോടുവാക യഹോവനു ആഗരള കണ്ണെന്ന തെരതനു ആക ഒന്ന് നീരു ഇരുവന്ത സ്ഥലവന്ന ആഗരളു നോടിതളു എന്നതായി നാവ് അല്ലി ഓതുത്തേവെ. 21-ാം അധ്യായം 19-ാമത്തെ വാക്യം. 29-ാം അധ്യായം 19-ാം വാക്യ ആദികണ്ട. അപ്പൊ നമ്മുടെ കൺമുന്നിൽ തന്നെ നീരൊഴുക്കുണ്ട്, ദൈവത്തിന്റെ അനുഗ്രഹമുണ്ട്. നമ്മ കണ്ണ മുന്നെ ദേവരു ഒളയെന്ന് അരിസുവനും മറ്റു ദേവര ആശീർവാദവും കൂടെ നമ്മ മുന്നേ ഇതേ. പക്ഷേ ആ കണ്ണ് തുറന്നെങ്കിൽ മാത്രമേ നമുക്കത് കാണാൻ കഴിയുള്ളൂ. ആദരെ നമ്മ മുന്നേ ഇരുവന്ത ആശീർവാദവന്ന നാവു നോടുവതക്കെ സാധ്യവാകബേക്കാദരെ നമ്മ കണ്ണുകളു തെരയൽപ്പെടബേക്കു. എന്തിനാണ് കർത്താവ് എന്നെ രക്ഷിച്ചത്? എന്ത് നിയോഗമാണ് എന്നെ ഏൽപ്പിച്ചത്? എന്താണ് ഞാൻ ചെയ്യേണ്ടത്? യാക്കെ കർത്തനു നന്നു രക്ഷിച്ചിട്ടാനെ, യാവ ഉദ്ദേശക്കോസ്കരവായി കർത്തനു രക്ഷിച്ചിട്ടാനെ, കർത്തനു നന്നിന്ത ബയസുദാദരു ഏനു?
എഫെസ്യ ലേഖനം 1:17 നമ്മൾ വായിക്കുന്നത് നിങ്ങളുടെ ഹൃദയ ദൃഷ്ടി പ്രകാശിപ്പിച്ചിട്ട് അവന്റെ വിളിയാലുള്ള ആശ ഇന്നതെന്ന് നിങ്ങൾ അറിയണം. അല്ലെ നാം എഫെസ്യരിൽ ബരദ പത്രിക ഒന്നാം അധ്യായ 17-ാം വാക്യത്തിൽ നാം ഓതുവന്നതു ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನ ತಂದೆ ಆಗಿರುವುದಕ್ಕೆ ಸ್ತೋತ್ರ. ಆತನು ಅಲ್ಲಿ ನಾವು ನೋಡ್ತೇವೆ, ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಿದನು. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ಎಂಬುದಾಗಿ ಅಲ್ಲಿ ಓದುತ್ತೇವೆ. ಅಪ್ಪ ನಮ್ಮ ಕಣ್ಣುಗಳು ಆತ್ಮೀಯ ಕಣ್ಣುಗಳು ಎಪ್ಪಳೂ ತುರಂದಿರಂಗಿ ಮಾತ್ರವೇ ದೈವತ್ತಿന്റെ നടത്തിപ്പ് നമുക്ക് മനസ്സിലാകുള്ളൂ. നമ്മ ആത്മികവാദന്ത കണ്ണുകൾ തെരയൽപ്പെട്ടിരുവാഗ മാത്രമേ ദേവരു നടസുവന്ത കാര്യവന്ന നമ്മെ തിളുതുകൊള്ളുകക്കേ അറിയതുകൊള്ളുകക്കേ സാധ്യ. അതുപോലെ സാത്താൻ നമ്മുടെ കണ്ണുകളെ കുരുടാക്കി കളഞ്ഞു. അതേ പ്രകാരമായി സൈത്താനനു നമ്മ കണ്ണുകളെന്ന കുരുടാക്കി മാടിതനു. നീ ലോകത്തിലെ അനേകം ആളുകൾ കാഴ്ചയുള്ളവരാണ്, വിദ്യാഭ്യാസമുള്ളവരാണ്, കഴിവുള്ളവരാണ്. പക്ഷേ ആത്മീകമായ കാര്യങ്ങൾ എത്ര പറഞ്ഞാലും അതവർക്ക് ഉൾക്കൊള്ളാൻ കഴിയുകയില്ല. ഇവത്ത് ലോകത്തിലിരുവന്ത അനേക ജനറു അവർ കാണിച്ചവരാകിദ്ദാരെ, വിദ്യാവന്തരാകിദ്ദാരെ, എല്ലാ രീതിയിലും കൂടെ അവരിക്ക് ഒള്ളെ കാര്യങ്ങളെന്ന മാടുവരാകിദ്ദാരെ. ആദരെ അവരിക്ക് ദേവര വിഷയവാഗി ഹേളിദരെ അവരിക്ക് അതന്ന് അർത്ഥം മാടിക്കൊള്ളുവതക്കെ തിളുതുകൊള്ളുവതക്കെ കണ്ടുകൊള്ളുവതക്കെ സാധ്യമില്ല. കാരണം ഈ ലോകത്തിന്റെ ദൈവം അവരുടെ കണ്ണുകളെ കുരുടാക്കി വെച്ചിരിക്കുകയാണ്. അതൊക്കെ കാരണ ഇഹലോകത്ത ദേവരു അവര കണ്ണുകളെന്ന കുരുടാക്കി മാടിദ്ദാനെ. ഓക്കെ, അപ്പോ മരിക്കയില്ല നിശ്ചയം എന്ന് പറഞ്ഞു മരിച്ചു. സായല്ല എമ്പതായി അല്ലി സൈത്താനനു ഹേളിദനു, ആദരെ സത്തുവോദരു. കണ്ണു തുറക്കും എന്ന് പറഞ്ഞു, പക്ഷെ കുരുടന്മാരായി. കണ്ണു തെരയൽപ്പെടുത്തു എന്നതായി അല്ലി സൈത്താനെന്ന് എഴുതുന്നു, ആദരെ അവർ ആത്മികവാദ കുരുടരാദരു. ദൈവത്തെ പോലെ ആകുമെന്ന് പറഞ്ഞു, നമ്മൾ ദൈവത്തെ പോലെ ആയോ? ദേവരത്തെ ആകുത്താരെ എന്നതായി സൈത്താനെന്ന് എഴുതുന്നു, നാവ് ദേവരത്തരാകി ദേവ. മറിച്ച് ദൈവത്തെ പോലെ ആകുമെന്ന് പറഞ്ഞ് ഫലം തിന്നപ്പോൾ നമ്മൾ പിശാചിനെ പോലെയായി. അതൊക്കെ ബദലാകി ദേവരത്തര ആകുത്താരെ എന്നതായി ഹേളിക്കൊണ്ട് അണ്ണനെ തിന്നാക അതൊക്കെ ബദലാകി സൈത്താനെന്ന തര ആകിട്ടു. റോമലേഖനം 3:23 വായിക്കുന്നത് എല്ലാവരും പാപം ചെയ്ത് ദൈവ തേജസ് ഇല്ലാത്തവരായി തീർന്നു എന്നാണ്. റോമ പ്രതി പത്രിക മൂന്നാം അധ്യായ 23-ാം വാക്യത്തിൽ ഓതുത്തേവെ, ഹീഗെ എല്ലാരും പാപമാടി ദേവര മഹിമയെന്ന ഒന്നതേ ഓടിത്താരെ എന്നതായി ഓതുത്തേവെ. അപ്പൊ ദൈവത്തെ പോലെ ആകുമെന്ന് പറഞ്ഞിട്ട് ദൈവത്തെ പോലെ ആയുമില്ല, ദൈവം തന്ന തേജസ് നഷ്ടപ്പെടുകയും ചെയ്തു. ദേവരത്തരത്തിൽ ആകുത്താരെ എന്നതായി ഹേളിദാഗ ദേവരത്തര ആകലൂ ഇല്ല, ബദലാക്കി ദേവർ കൊട്ടന്ത മഹിമയും കൂടെ കളതുകൊണ്ടരു. റോമാലേഖനം 8:3 വായിക്കുന്നത് പാപജഡം നമുക്ക് ലഭിച്ചു എന്നാണ്. പാപജഡം ಅಲ್ಲಿ ನಾವು ನೋಡುತ್ತೇವೆ ರೋಮಾಪ್ರದವರಿಗೆ ಬರೆದ ಪತ್ರಿಕೆ 8-ಆಂ ಅಧ್ಯಾಯದ 3-ಾಂ ವಾಕ್ಯದಲ್ಲಿ ನಾವು ಈಗ ಓದುತ್ತೇವೆ, ನಮಗೆ ಪಾಪದ ಶರೀರವು ಪಾಪಾಧೀನವಾದ ಶರೀರವು ಸಿಗಲ್ಪಡುತ್ತೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಅವಡೆ ಕರ್ತಾವಿಂದ ಮನುಷ್ಯಾವತಾರತೆ ಕುರಿತಾಣ ಪರಯನದು ಪಾಪ ಜಡತ್ತಿಂದೆ ಸಾದೃಶ್ಯತಿ ಅವನ್ ಬಂದು ಅನ್ನಾನ. ಅಲ್ಲಿ ನಾವು ಕರ್ತನಾದ ಯೇಸುಕ್ರಿಸ್ತನ ಕುರಿತಾಗಿ ಅಲ್ಲಿ ನಾವು ನೋಡುವಂತದ್ದು ಅಲ್ಲೇ ಶರೀರದೀನ ಸ್ವಭಾವವಂತವಾದ ನಿಮಿತ್ತ ನಿರ್ಬಲನಾಗಿ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ನಮಕ್ಕ ಇಪ್ಪೋ ಉಳ್ಳದು ಪಾಪಜಡಮಾನ, ನಮಗೆ ಈಗ ಇರುವಂತದ್ದು ಅದು ಪಾಪದ ಒಂದು ಶರೀರ. ಆ ಪಾಪ ಶರೀರಮಾನ ನಮ್ಮಳೆ ಕೊಂಡು ಪಾಪಂ ಚೇಯಿಚುಕೊಂಡಿರಿಕ್ಕುನ್ನದು. ಈ ಪಾಪದ ಶರೀರವೇ ನಮ್ಮಿಂದ ಪಾಪವನ್ನ ಮಾಡಿಸುವಂತದಾಗಿದೆ. ದೈವತ್ತಿನ ಪಾಪಂ ಚೆಯ್ಯಾ ಕಳಿಗಿಲ್ಲ, ದೇವರಿಗೆ ಪಾಪ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಾತಾನ್ ಪರಂಜು ನಿಂಗ ದೈವತ್ತೆ ಪೋಲೆ ಆಗು, ಸೈತಾನನ ಹೇಳಿದನು ನೀವು ದೇವರತ್ತರ ಆಗ್ತೀರಿ ಎಂಬುದಾಗಿ. പക്ഷേ നമ്മൾ ಸಾತಾನന്റെ ಅಡಿಮಗಳಾಗಿ ಮಾರ್ಗೆಯಾಣ ಚೇದು. ಅದಕ್ಕೆ ಬದಲಾಗಿ ನಾವು ಸೈತಾನನ ಗುಲಾಮರಾಗಿ ಮಾರ್ಪಟ್ಟೆವು.
ഗലാത്യ ലേഖനം അഞ്ചാം അധ്യായം പത്തൊൻപതാമത്തെ വാക്യത്തിൽ എന്താണ് പാപ ശരീരത്തിന്റെ പ്രവൃത്തികൾ എന്ന് എഴുതിയിട്ടുണ്ട്. ഗലാത്യ വിവരണ പത്രിക ഐദിനെ അധ്യായത്തെ അത്തൊമ്പത്തിനെ വാക്യത്തിൽ യാവ രീതിയായി ശരീരത്തിന് സ്വഭാവങ്ങളെ കുറിച്ചായി അല്ലെ നാവ് ഓതുവരാകിദ്ദേവെ. ഒന്ന് വായിച്ചോ അഞ്ചിന്റെ പത്തൊൻപത് മുതൽ. നാവ് ഐദിനെ അധ്യായത്തെ അത്തൊമ്പത്തര വാക്യവണ്ണ ನಾವು ಐದರಿಂದ ಹತ್ತೊಂಬತ್ತನೇ ವಾಕ್ಯಗಳನ್ನು ಓದಿಕೊಳ್ಳೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ಓದುತ್ತೇವೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೂ ಅವೆ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚೆ ಗಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದವತ್ತವಣ ಇಂಥವುಗಳೇ. അപ്പൊ ഇതെല്ലാം ജഡത്തിന്റെ സ്വഭാവമാണ്, നമുക്ക് പാപത്തിന്റെ ജഡമാണ് ലഭിച്ചിരിക്കുന്നത്. നമുക്ക് പാപദ ശരീരവും കൊടൽപ്പെട്ടിരുവുദരിന്ദ ഇവ ഏളൽപ്പെട്ടിരുവന്ത എല്ലാ കാര്യങ്ങളും അത് ശരീര സംബന്ധവാദന്ത കാര്യങ്ങളാകിതെ. ആ സ്വഭാവങ്ങളൊക്കെ നമ്മുടെ ശരീരത്തിലുണ്ട്. ആ ഏളൽപ്പെട്ടിരുവന്ത എല്ലാ സ്വഭാവങ്ങളും നമ്മുടെ ശരീരത്തിലിതെ. അപ്പോ നമ്മൾ ദൈവത്തെ പോലെ ആയതുമില്ല, നമ്മൾ പാപജടം സ്വീകരിക്കേണ്ടതായിട്ട് വന്നു, നമ്മുടെ ദൈവ തേജസ് പോയി പോകുകയും ചെയ്തു. നാവ് ദേവരാകെ ആകലും ഇല്ല, ബദലാകി ദേവര മഹിമയു ഒന്നതേ ഓതരു, മാത്രമല്ല പാപദ ശരീരവും കൂട നമുക്ക് സികൽപ്പെടുത്തു. റോമലേഖനം എട്ടിന്റെ ഇരുപത്തിമൂന്നിൽ വായിക്കുന്നത്, ഇപ്പോൾ നമ്മൾ പുത്രത്വത്തിന് കാത്തുകൊണ്ട് ഞരങ്ങിക്കൊണ്ടിരിക്കുകയാണ്. നാവ് റോമപ്രദവരി ബ്രദ പത്രിക എട്ടിന് അധ്യായത ഇപ്പത്ത മൂറരല്ലി നാവ് ഈഗ ഓതുത്തേവെ. നാവ് ഇല്ലി നാവ് നോടുവത്തു ദേഹക്കെ ബരബേക്കാത വിമോചനെന്ന എതിരു നോടുത്താ നമ്മളെ നാവ് നെരളുത്തേവെ എന്നതായി അല്ലെ ഓതുത്തേവെ. ആ എപ്പോഴാണ് ഈ ശരീരത്തിൽ നിന്ന് ഒരു വിടുതൽ കിട്ടി ഞങ്ങൾ കർത്താവിനെ പോലെയാകുന്നത്? അതാണ് മനുഷ്യന്റെ ഞരക്കം. അത് മനുഷ്യന് നെരളുവന്തദ ഉദ്ദേശം നാവ് നോടുവാക യാവാക ഈ ഒന്ന് പാപദ ശരീരവന്ന് ത്യജിച്ചിക്കൊണ്ടു ഇതിന് യാവാക നനകൊന്നു ബിടുകടെ സിഗുത്തത എന്നതായി എതിർ നോടുവന്തേ നെരളാട്ടാകിതേ. ആ നമ്മള് എട്ടാം അധ്യായം ഇരുപത്തി ഒൻപതിൽ വായിക്കുന്നുണ്ടല്ലോ, പുത്രന്റെ സ്വരൂപത്തോട് അനുരൂപരാകുവാൻ നമ്മെ മുൻ നിയമിച്ചിരിക്കുന്നു. നാവ് എട്ടിനെ അധ്യായം ഇപ്പത്ത ಒಂಬತ್ತನೇ ವಾಕ್ಯದಲ್ಲಿ ನಾವು ಓದುವಂಥದ್ದು ಅಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ಸೇರಿಸಿಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯ ಒಳ್ಳಾಗುವುದಕ್ಕೆ ಮೊದಲೇ ನೇಮಿಸಿದನೆಂಬುದಾಗಿ ಓದುತ್ತೇವೆ. ಅಪ್ಪ ನಮ್ಮ ದೈವ ಪುತ್ರನ್ ಯೇಸು ಕ್ರಿಸ್ತುವಿಂದೆ ಸ್ವರೂಪಂ ಪ್ರಾಪಿಕ್ಯಾನ್ ಹೋಗಯಾನ. ನಾವು ಯೇಸು ಕ್ರಿಸ್ತನ ಸ್ವರೂಪವನ್ನ ಪಡೆದುಕೊಳ್ಳುವುದಕ್ಕಾಗಿ ಹೋಗುತ್ತೇವೆ. ಅಪ್ಪೋ ದೈವಪುತ್ರನ್ಡೆ ದೈವತ್ತೆ ಪೋಲೆ ಆಗುಮೆನ್ನ ಪರಣ್ಣು ಸಾತಾನ್ ನಮ್ಮಳೆ ಕೊಂಡು ಪಾಪಂ ಚೇಯಿಚು. ದೇವರಾಗಿ ಆಗುತ್ತೀರಿ ಎಂಬುದಾಗಿ ಹೇಳಿಕೊಂಡು ಸೈತಾನ ನಮ್ಮನ್ನು ಪಾಪದಲ್ಲಿ ದೊಬ್ಬಿದನು. ಆ ದೈವೀಕ ಸ್ವರೂಪ ನಮಗೆ ನಷ್ಟಮಾಯಿ ಹೋಗಯಾನುಂಡಾಯದು. ಅಲ್ಲಿ ನಾವು ನೋಡುವಾಗ ದೇವರ ಸ್ವರೂಪ, ದೇವರ ಮಹಿಮೆ ಅದು ನಷ್ಟವಾಗಿ ಹೋಯಿತು. ഇപ്പോൾ കർത്താവ് ആ സ്വരൂപം നമുക്ക് തിരികെ തരാൻ പോവുകയാണ്. ഈഗ നമ്മ കർത്തനോ അതേ സ്വരൂപവന്ന തിരികെ നമുക്ക് കൊടുക്കാക്കി ഹോകുത്തിട്ടാനേ. വീണ്ടും നമ്മൾ ഒന്ന് യോഹന്നാൻ മൂന്നിന്റെ ഒന്ന് മുതൽ വായിക്കുമ്പോൾ, നാം ദൈവമക്കൾ എന്ന് വിളിക്കപ്പെടുവാൻ പിതാവ് നമുക്ക് എത്ര വലിയ സ്നേഹം നൽകിയിരിക്കുന്നു, നാം അവനെ പോലെ ആകും, അവൻ പ്രത്യക്ഷനാകുമ്പോൾ അവനെ നാം താൻ ഇരിക്കുന്നത് പോലെ കാണുന്നതാകൊണ്ട് അവനോട് സദൃശ്യന്മാരായി തീരും. ഒന്ന് യോഹന്നാൻ മൂന്നാം അധ്യായം ഒന്നാം വാക്യം, ഒന്ന് രണ്ട് വാക്യം. ഒന്ന് യോഹന്നാൻ പറഞ്ഞ പത്രിക മൂന്നാം അധ്യായത ഒന്ന് രണ്ട് വാക്യങ്ങളിൽ നാം നോടുവന്തത് ദേവര മക്കളെമ്പ ഹെസരന്ന് നമുക്ക് കൊടുതരലി തന്റെ എന്ത പ്രീതിയെന്ന് നമ്മ മേലിട്ടിതാനെ നോടിരി നാവ് ആത്തന മക്കളാകിദ്ദേവെ. ഈ കാരണം ലോകവും നമ്മൾ തിളിതുകൊള്ളുന്നില്ല അത് ആത്തനു തിളിതുകൊള്ളലില്ല ವಲ್ಲ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು.
അപ്പോ അവിടെ എഴുതിയിരിക്കുന്നത് നാം അവനോട് സദൃശ്യന്മാരാകും. ನಾವು ಆತನೊಂದಿಗೆ ನಾವಲ್ಲಿ ನೋಡುವಂಥದ್ದು ಅಲ್ಲಿ ನಾವು ನೋಡುವಂಥದ್ದು ಯಾಕಂದ್ರೆ ಆತನಿರುವ ಪ್ರಕಾರವೇ ನಾವು ಆತನನ್ನ ನೋಡುತ್ತೇವೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಅಲ್ಲ ಮನೆ ಸದೃಶ್ಯನ್ಮಾರಾಗುವುದಿಲ್ಲೇ ಕ್ರಿಸ್ತುವಿನೋಡ್ ಸದೃಶ್ಯನ್ಮಾರಾಯ್ ತೀರು. ಇಲ್ಲ ಅದು ಅಂಗನೇ ಇಲ್ಲ ಆತನ ಹಾಗೂ ಇರುವೆವು ಕರ್ತನಾಗಿರುವ ಅದನ್ನ നാം അവനെ താനിരിക്കുന്നത് പോലെ കാണുന്നതാകൊണ്ട് അവനോട് സദൃശ്യന്മാരാകും സാദൃശ്യപ്പെടും. ആത്തന മേലെ നിരീക്ഷിട്ടിരുവ പ്രതിയൊബനും ക്രിസ്തന ശുദ്ധനായിരുന്നു തന്നു ശുദ്ധി മാടിക്കൊള്ളുത്താനേ. എന്താ അതിന്റെ അർത്ഥം? എന്താ അവനായിരിക്കുന്നത് പോലെ തന്നെ നാം അവനെ കാണും. അതുകൊണ്ട് ക്രിസ്തു പരിശുദ്ധനായിരിക്കുന്നത് പോലെ നമ്മൾ ഓരോരുത്തരും ശുദ്ധരായിരിക്കണം. ഈ കാരണം ലോകവും നമ്മൾ തിളതുകൊള്ളില്ല അത് ആത്തനെന്ന് തിളതുകൊള്ളലില്ലവല്ല. പ്രിയരെ, ഈഗ ദേവര മക്കളാകിദ്ദേവെ, മുന്തെ നാവ് ഏനാകുവോ അത് ഇന്നു പ്രത്യക്ഷവാകില്ല. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಅವಡ ಸದೃಶ್ಯನ್ಮಾರಾಗುವುದುಂಟೋ? ಸದೃಶ್ಯನ್ಮಾರಾಗುವುದಿಲ್ಲ ಅವರೇ, ಆತನಾಗೆ ಆಗು, ಅವನೇ ಪೋಲೆ ಆಗು. ಅಪ್ಪೋ ನಮ್ಮ ಆರೇ ಪೋಲೆ ಆಗು, ಅದೇ ಅರ್ಥ. ಅದೇ ನಾವು ಯಾರಾಗಿ ಆಗುತ್ತೇವೆ? ಅವನೋಡು ಸದೃಶ್ಯನ್ಮಾರಾಗು, ಆತನೊಂದಿಗೆ ನಾವು ಸಾರೂಪ್ಯ ಉಳ್ಳವರಾಗುತ್ತೇವೆ. റോമർ 8:29 വായിച്ചത് നാം അവനോട് അവന്റെ സ്വരൂപത്തോട് അനുരൂപപ്പെടുന്നു. നാവ് റോമാ പ്രദോരി ബ്രദർ പത്രിക 8:29 ഓതിക്കൊണ്ട ഹാഗെ നാവ് ആത്തന മകന സ്വാരൂപ്യവാഗുവാരാകുത്തേവെ, സ്വാരൂപ്യമുള്ളവരാകുത്തേവെ എന്നതായി ഓതുത്തേവെ. അപ്പോ പുത്രന്റെ യേശുക്രിസ്തുവിന്റെ സ്വരൂപവും നമുക്ക് കിട്ടും, സാദൃശ്യവും നമുക്ക് കിട്ടും. യേശുക്രിസ്തന സ്വരൂപം മറ്റു സാദൃശ്യ നമുക്ക് മുന്തെ സുഖവന്തതാകിതെ. അപ്പോ എന്തുകൊണ്ടാണ് യേശുവിന്റെ സ്വരൂപവും സാദൃശ്യവും നമുക്ക് കിട്ടുന്നത്? യാക്കിരബോധ യേശുക്രിസ്തന ആ സ്വരൂപം മറ്റു ഹോലിക്ക് നമുക്ക് സുഖവന്തോ. ഉൽപ്പത്തി 1 നമ്മൾ വായിച്ചത് നമ്മെ അവൻ തന്റെ സ്വരൂപത്തിൽ സാദൃശ്യത്തിലാണ് സൃഷ്ടിച്ചത്. നവാദിക്കാണ്ടതല്ലി ഓതിക്കൊണ്ട പ്രകാര ദേവരു നമ്മന്ന ഉണ്ടു മാടിദാഗ ആത്തന തന്റെ സ്വരൂപത്തിൽ ഹോലിക്ക മേലെ നമ്മന്ന ഉണ്ടു മാടിദാനെ. അപ്പോ ആ സ്വരൂപത്തിലും സാദൃശ്യത്തിലും നമ്മളെ ദൈവത്തെ പോലെ സൃഷ്ടിച്ചിട്ട് ഈ സാത്താൻ നമ്മളെ ദൈവമാക്കി തരാന്ന് പറഞ്ഞ് പാപം ചെയ്തപ്പോൾ നമ്മൾ ആ സ്വരൂപവും സാദൃശ്യവും നഷ്ടപ്പെടുത്തി. അല്ലി നവനോടുവാക ദേവര സ്വരൂപം മറ്റു ഓലിക്കും മേരെ ദേവർ ഉണ്ടു മാറിയതാക സൈത്താനനു നീവ് ദേവര ഹാകെ ആകുത്തിരി എന്നതായി ഹേളി വഞ്ചിസി പാപത്തിൽ മനുഷ്യന് ബിദ്ദാക ദേവരു കൊട്ടന്ത അതേ സ്വരൂപം മറ്റു ഹോലിക്കെ അവരിന്ദ ഇല്ലതായിത്തു അഥവാ ആ സ്വരൂപവും അവർ കളതുകൊണ്ടു. ആ സ്വരൂപവും സാദൃശ്യവും നമുക്ക് തരാൻ വേണ്ടിയാണ് യേശു ക്രിസ്തു ക്രൂശിൽ മരിച്ചത്. ആ സ്വരൂപം മറ്റു ഹോലിക്കയെന്ന് നമുക്ക് കൊടുത്തുക്കോസ്കരവാകിയേ ക്രിസ്തുനു നമുക്കോസ്കര ശിലുബയിൽ പ്രാണവന കൊട്ടതു. അതുകൊണ്ട് സാത്താനല്ല നമ്മളെ ദൈവത്തെ പോലെ ആക്കുന്നത്, കർത്താവായ യേശു ക്രിസ്തുവിന്റെ ക്രൂശ് മരണമാണ്. സൈത്താനല്ല നമ്മനു ദേവരനാക്കി മാടുവന്തു, ಅದಕ್ಕೆ ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವೇ ಆ ಸ್ವರೂಪ ಹೋಲಿಕೆಯು ನಮಗೆ ತಿರುಗಿ ಸಿಗುವಂತದಾಗಿದೆ. ಓಕೆ, ನಮಗೆ ಅಡ್ತ ಕ್ಲಾಸ್ ತೊಡನ್ನು ಚಿಂತಿಕಾನ್ ಕರ್ತಾವ ನಮ್ಮ ಸಹಾಯಕರು. ಮುಂದಿನ ಕ್ಲಾಸ್ನಲ್ಲಿ ನಾವು ಮುಂದೆ ನಾವು ಅನೇಕ ವಿಷಯಗಳನ್ನು ಕಲಿತುಕೊಳ್ಳೋಣ. ಕರ್ತನು ನಮಗೆ ಸಹಾಯ ಮಾಡಲಿ. ಆಮೇನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನಾವು ಸವಿಸ್ತಾರವಾಗಿ ಅನೇಕ ಸತ್ಯಾಂಶಗಳನ್ನ ನಾವು ಕಲಿತುಕೊಳ್ಳುವುದಕ್ಕಾಗುವಂತೆ ಕರ್ತನು ಕೃಪೆ ಮಾಡಿ ನಮ್ಮನ್ನು ನಡೆಸಿದ್ದಾನೆ. ಆದಿಕಾಂಡ 3 ನಾವು ಕೆಲವೊಂದು ಸತ್ಯಾಂಶಗಳನ್ನ ದೇವರ ವಾಕ್ಯದ ಆಧಾರದ ಮೇಲೆ ಕಲಿತುಕೊಳ್ಳುವುದಕ್ಕೆ ಕರ್ತನು ಕೃಪೆ ಮಾಡಿ ನಮ್ಮನ್ನು ನಡೆಸಿದ್ದಾನೆ. ಮೊದಲನೇದಾಗಿ ಒಂದು ಕುಟುಂಬದ ವಿಷಯದಲ್ಲಿ ಗಂಡ ಹೆಂಡತಿ ಅವರು ಯಾವ ರೀತಿಯಾಗಿ ಕರ್ತನು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಮನುಷ್ಯನ ಒಬ್ಬಂಟಿಗನಾಗಿರುವುದು ಒಳ್ಳೇದಲ್ಲ ಎಂಬುದಾಗಿ ಹೇಳಿಕೊಂಡು ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಆ ಪುರುಷನಿಗೆ ಸರಿಯಾದಂತ ಒಂದು ಸಂಗತಿಯನ್ನು ಕೂಡ ದೇವರು ಕೊಟ್ಟಂತದ್ದು, ಜೊತೆಯಾಗಿ ಕೊಟ್ಟಂತದ್ದು. ಯಾವಾಗಲೂ ಈ ಪುರುಷರೊಂದಿಗೆ ಸ್ತ್ರೀಯು ಕೂಡ ಒಂದಾಗಿರಬೇಕು ಎಂಬಂತಹ ಆ ಉದ್ದೇಶದ ಮೇರೆಗೆ ದೇವರು ಅವಳನ್ನು ಕೂಡ ಸೃಷ್ಟಿ ಮಾಡಿದ್ದಾಳೆ. ಆದ್ರೆ ಅಲ್ಲಿ ನಾವು ನೋಡುತ್ತಾ ಬಂದೆವು
ಅವಳು ಒಬ್ಬಂಟಿಗಳಾಗಿ ಅಂದ್ರೆ ಆ ಆದಾಮನು ಅಲ್ಲಿ ಇರಲಿಲ್ಲ. ಆದಾಮನು ಮಾತನಾಡಿದ್ದಾಗಿರ್ಬೋದು ಅಥವಾ ಆದಾಮನೊಂದಿಗೆ ಮಾತನಾಡಿರುವಂತ ಯಾವ ಸಂಗತಿಗಳು ಅಲ್ಲಿ ನಡೆಯಲಿಲ್ಲ. ಅದಕ್ಕೆ ಬದಲಾಗಿ ಆದಾಮನಿಂದ ದೂರ ಇದ್ದಂತಹ ಒಂದು ಸಂದರ್ಭದಲ್ಲಿ ಆಗಿರಬಹುದು ಅವಳ ಬಳಿಗೆ ಈ ಸೈತಾನನ್ನು ಸರ್ಪದ ರೂಪದಲ್ಲಿ ಬಂದು ಈ ಹವ್ವಳನ್ನ ವಂಚಿಸಿ ಪಾಪದಲ್ಲಿ ಬೀಳುವ ರೀತಿಯಲ್ಲಿ ಪ್ರೇರೇಪಿಸುವಂತ ಒಂದು ಕಾರ್ಯವನ್ನ ಅಲ್ಲಿ ಮಾಡಿದ್ದನ್ನ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಕಲ್ತ್ಕೊಂಡು. ಆಗಿರುವಾಗ ಸ್ತ್ರೀಯು ಬಲಹೀನತಳಾಗಿದ್ದಾಳೆ ಎಂಬಂತ ಅಂಶವನ್ನು ಹೇಳುತ್ತಾ ಬಂದ ಹಾಗೆ ಪುರುಷರು ಕೂಡ ಅವರೇನು ಸಾಮರ್ಥ್ಯರುಳ್ಳವರಲ್ಲ, ಅವರು ಕೂಡ ಬಲಹೀನರಾಗಿದ್ದಾರೆ ಎಂಬುದಾಗಿ ಕೂಡ ನಾವು ಕಲಿತುಕೊಂಡು. ಒಬ್ಬ ಮನುಷ್ಯನು ಒಬ್ಬಂಟಿಗನಾಗಿರುವಾಗ ಅನೇಕ ಬಾರಿ ಅವನು ಪಾಪದಲ್ಲಿ ಬೀಳುವುದಕ್ಕೆ ಅಂದರೆ ಪಾಪದಲ್ಲಿ ಪ್ರೇರೇಪಿಸಲ್ಪಡುವುದಕ್ಕೆ ಅವಕಾಶ ಬಹಳ ಇರುತ್ತದೆ. ಆದರೆ ಇಬ್ಬರು ಜೊತೆಯಾಗಿರುವಾಗ ಅಂತ ಅವಕಾಶಗಳು ಕಡಿಮೆ ಇರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿಯುತ್ತಾ ಬಂದಿದ್ದೇವೆ. ಹೀಗೆ ನಾವು ಒಬ್ಬರು ಉದಾಹರಣೆಯಾಗಿ ಗಲ್ಫ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಕುರಿತಾಗಿ ಕೇರಳದಲ್ಲಿ ಇವತ್ತು ಸುದ್ದಿ ಆಗಿರುವಂತಹ ಒಂದು ಅಂಶವನ್ನ ಕೂಡ ಅಲ್ಲಿ ನಾವು ಅಲ್ಲಿ ಉದಾಹರಣೆಯಾಗಿ ಕಲಿತುಕೊಂಡೆವು. ಅಲ್ಲಿಯೂ ಕೂಡ ಗಂಡನು ಹಣವನ್ನು ಕಳಿಸ್ತಾ ಇದ್ದು ಅದನ್ನ ದುಂದು ವೆಚ್ಚ ಮಾಡಿ ಹೋದಂತ ಒಂದು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಿಂದ ಒಂದು ಮಗುವನ್ನು ಕೂಡ ಕಳ್ಳತನ ಮಾಡಿಕೊಂಡು ಬಂದು ಆ ಯವನಸ್ಥನೊಂದಿಗೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಂತ ಒಂದು ಸ್ತ್ರೀಯ ವಿಷಯದಲ್ಲಿಯೂ ಕೂಡ ನಾವಲ್ಲಿ ಕಲಿತಾ ಬಂದಿದ್ದೇವೆ. ಇದೇ ಪ್ರಕಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೂಡ ದಾರಿ ತಪ್ಪಿದಂತ ಮಗನು ಅವನು ಒಬ್ಬಂಟಿಗನಾಗಿ ಅಂದರೆ ಅವನು ತನ್ನ ಸ್ವಂತ ಇಚ್ಛೆಯ ಪ್ರಕಾರವಾಗಿ ಅವನು ದುಂದು ವೆಚ್ಚದಲ್ಲಿ ಮತ್ತು ದುಷ್ಟ ಕಾರ್ಯಗಳಲ್ಲಿ ಅವನು ದಾರಿ ತಪ್ಪಿದವನಾಗಿ ಹೋದಂತ ಸಂಗತಿಯನ್ನು ಕೂಡ ನಾವು ಕಲಿತಾ ಬಂದಿದ್ದೇವೆ. ಹಾಗೆ ನೋಡುವಾಗ ಸೈತಾನನು ಈ ರೀತಿಯಾಗಿ ವಂಚಿಸಿ ಪಾಪದಲ್ಲಿ ಬೀಳಿಸುವುದಕ್ಕೋಸ್ಕರವಾಗಿ ಪ್ರಯತ್ನವಾಗಿ ಆ ಪ್ರಯತ್ನ ಮಾಡುತ್ತಾ ಅವನು ಬರುವಾಗ ನಾವು ಆ ಕರ್ತನಲ್ಲಿ ಪರಿಪೂರ್ಣವಾಗಿ ಆತುಕೊಳ್ಳುವಾಗ ಮಾತ್ರ ಅಂದ್ರೆ ಕರ್ತನಲ್ಲಿ ಕರ್ತನ ವಾಗ್ದಾನದಲ್ಲಿ ನಾವು ಭರವಸೆ ಇಟ್ಟುಕೊಂಡವರಾಗಿ ಸೈತಾನನನ್ನು ಎದುರಿಸಿ ನಾವು ಮುಂದೆ ಶೋಧನೆಗಳಲ್ಲಿ ಪರೀಕ್ಷೆಗಳಲ್ಲಿ ನಾವು ಜಯಶೀಲರಾಗಿ ನಾವು ಮುಂದೆ ಹೋಗಬೇಕಾದ್ರೆ ನಾವು ಕರ್ತನಲ್ಲಿರುವಂತಹ ಸಂಬಂಧದಲ್ಲಿ ನಾವು ದೃಢವಾಗಿ ಮತ್ತು ಬಲವಾಗಿ ನಾವು ಅಲ್ಪ ವಿಶ್ವಾಸಿಗಳಾಗಿದ್ದರೆ ಸಾಲದು. ನಾವು ಪರಿಪೂರ್ಣವಾಗಿ ಕರ್ತನನ್ನು ಆತುಕೊಂಡವರಾಗಿ ದೇವರೊಂದಿಗಿರುವಂತಹ ಅನ್ಯೂನ್ಯತೆ ಮತ್ತು ಸಂಬಂಧದಲ್ಲಿ ನಾವು ಇರಬೇಕು ಎಂಬಂತ ಅಂಶವನ್ನ ನಾವು ಕಲಿತಾ ಬಂದಿದ್ದೇವೆ. ಇಲ್ಲಿ ಸೈತಾನನು ನಾನಾ ರೀತಿಯಾದಂತಹ ಕಾರ್ಯಗಳನ್ನ ಅಲ್ಲಿ ಬಂದು ಹವ್ವಳ ಬಳಿಯಲ್ಲಿ ಹೇಳುವುದನ್ನು ನಾವು ನೋಡ್ತಾ ಬಂದೆವು. ನೀವು ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ, ನೀವು ದೇವರ ಹಾಗೆ ಆಗ್ತೀರಿ, ಕೆಟ್ಟದರ ಮತ್ತು ಒಳ್ಳೆದರ ಅರಿವನ್ನ ಹುಟ್ಟಿಸುವಂತಂದ್ರೆ ದೇವರ ತರದಲ್ಲಿ ನೀವು ಆಗ್ತೀರಿ, ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ ಎಂಬುದಾಗಿ ಅನೇಕ ಸಂಗತಿಗಳನ್ನ ಈ ಹವ್ವಳೊಂದಿಗೆ ಸೈತಾನನು ಬಂದು ಸರ್ಪದ ರೂಪದಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಸಂಭವಿಸಿದಂಥದ್ದು ಮೊದಲನೇದಾಗಿ ನಾವು ನೋಡುತ್ತಾ ಬಂದೆವು, ಮನುಷ್ಯನು ಪಾಪದಲ್ಲಿ ಬಿದ್ದಾಗ ಅವನ ಕಣ್ಣುಗಳು ಕಳೆದು ಅಂದ್ರೆ ಕುರುಡಾಗಿ ಹೋದನೆಂಬುದಾಗಿ ನಾವು ಕಲಿತುಕೊಂಡು ಬಂದೇವೆ. ಅಂದ್ರೆ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ, ಅದಕ್ಕೆ ಬದಲಾಗಿ ಅವನ ಆತ್ಮಿಕ ಕುರುಡತನ ಅವನಿಗೆ ಉಂಟಾಯಿತು ಎಂಬುದಾಗಿ. ಅಂದ್ರೆ ಲೋಕದಲ್ಲಿ ಆದಾಮನಿಂದ ಹುಟ್ಟಲ್ಪಟ್ಟಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಲೋಕದಲ್ಲಿ ಅವನು ಕಣ್ಣುಗಳು ಒಂದು ವೇಳೆ ಅವನ ದೇಹದಲ್ಲಿರುವಂತಹ ಕಣ್ಣುಗಳು ಕಾಣಿಸುತ್ತಾ ಇದ್ದರೂ ಕೂಡ ಅವನ ಶರೀರದಲ್ಲಿ ಜೀವ ಇದ್ದರೂ ಕೂಡ ಅವನ ಆತ್ಮೀಕವಾಗಿ ಸತ್ತವನಾಗಿದ್ದಾನೆ ಎಂಬುದಾಗಿ ನಾವು ಕಲಿತಾ ಬಂದೇವೆ. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಯಾರು ಹೊಂದಿರುತ್ತಾರೋ ಅವರು ಮಾತ್ರವೇ ಅವರ ಕಣ್ಣುಗಳು ಮಾತ್ರವೇ ತೆರೆಯಲ್ಪಟ್ಟಿರುತ್ತದೆ. ಅದಕ್ಕೆ ಬದಲಾಗಿ ಲೋಕದಲ್ಲಿ ಸುವಾರ್ತೆಗೆ ವಿರುದ್ಧವಾಗಿ ಜೀವಿಸಿ ಅಂದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳದೇ ಇರುವಂತವರು ಇವತ್ತಿಗೂ ಕೂಡ ಅವರ ಕಣ್ಣುಗಳು ದೇಹದ ಕಣ್ಣುಗಳು ತೆರೆಯಲ್ಪಟ್ಟಿದ್ರು ಕೂಡ ಅವರು ಆತ್ಮಿಕ ಕುರುಡರಾಗಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಕಲಿತಾ ಬಂದಿದ್ದೇವೆ. ಇದೇ ಪ್ರಕಾರವಾಗಿ ಇಸ್ರಾಯೇಲರಲ್ಲಿ ಯಹೂದ್ಯರು ಶಾಸ್ತ್ರಿಗಳು ಮಹಾಯಾಜಕರು ಪರಿಸಾಯರ ಕುರಿತಾಗಿ ಕರ್ತನು ಹೇಳುತ್ತಿರುವಂತದ್ದು ನೀವು ಕುರುಡರಾಗಿದ್ದೀರಿ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡುತ್ತೇವೆ. ಇಲ್ಲಿಯೂ ಕೂಡ ಕರ್ತನು ಹೇಳುವಂತದ್ದು ಆತ್ಮೀಕವಾದ ಕುರುಡುತನ ಇರುವಾಗ ದೇವರ ಕಾರ್ಯವನ್ನ ದೇವರ ಉದ್ದೇಶವನ್ನ ದೇವರ ಮಾರ್ಗವನ್ನ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಕಂಡುಕೊಳ್ಳೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮೀಕವಾದ ಕಣ್ಣುಗಳು ತೆರೆಯಲ್ಪಡುವಾಗ ಮಾತ್ರವೇ ದೇವರನ್ನು ದೇವರ ಕಾರ್ಯವನ್ನು ದೇವರ ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನ ನಮಗೆ ಕಾಣುವುದಕ್ಕೆ ಸಾಧ್ಯ ಎಂಬುದಾಗಿ ಸವಿಸ್ತಾರವಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಅದಕ್ಕೆ ಬದಲಾಗಿ 119ನೇ ಕೀರ್ತನೆ ಭಾಗದಲ್ಲಿ ಅಲ್ಲಿ ಭಕ್ತನು ಕೂಡ ಹೇಳುವಂತ ಕೀರ್ತನೆಗಾರನು ನನ್ನ ಕಣ್ಣುಗಳನ್ನ ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನಾನು ನೋಡುವೆನು ಎಂಬುದಾಗಿ ಅಲ್ಲಿ ಭಕ್ತನು ಹೇಳುವುದನ್ನು ನೋಡುತ್ತೇವೆ.
ಇವತ್ತು ಅನೇಕ ಬಾರಿ ಅಂದ್ರೆ ಲೌದಿಕ್ಯ ಸಭೆಯಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಕರ್ತನು ಹೇಳುತ್ತಿರುವುದು ನಿಮ್ಮ ನೀವು ಆತ್ಮಿಕವಾಗಿ ಕುರುಡಾಗಿದ್ದೀರಿ ಅಂದ್ರೆ ನಿಮ್ಮ ಕಣ್ಣು ತೆರೆಯಲ್ಪಡೋದಕ್ಕಾಗಿ ನನ್ನಿಂದ ಅಂಜನವನ್ನ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿಯೂ ಕೂಡ ಇರುವಂತಹ ವಿಶ್ವಾಸಿಗಳು ಕೂಡ ಇವತ್ತು ನೋಡುವಾಗ ಅವರು ಕೂಡ ಆತ್ಮೀಕವಾಗಿ ಅಂದ್ರೆ ದೇವರ ಕಾರ್ಯವನ್ನ ತಿಳಿದುಕೊಳ್ಳುವುದರಲ್ಲಿ ದೇವರ ಉದ್ದೇಶವನ್ನು ಅರಿತುಕೊಳ್ಳುವುದರಲ್ಲಿ ಅವರು ಕೂಡ ಆತ್ಮೀಕವಾದ ಕುರುಡುತನದಲ್ಲಿದ್ದಾರೆ ಎಂಬುದಾಗಿ ಕೂಡ ನಾವು ಕಲಿತ ಬಂದಿದ್ದೇವೆ. ಅಂದ್ರೆ ದೇವರು ನಮ್ಮ ಕಣ್ಣುಗಳನ್ನ ತೆರೆಯದೇ ಇದ್ದರೆ ನಮಗೆ ಆತ್ಮೀಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ದೇವರ ವಾಕ್ಯವನ್ನು ನಾವು ಓದುವಾಗ ಅದು ಅದ್ಭುತವಾಗಿ ನಮಗೆ ಅನಿಸಬೇಕಾದ್ರೆ ಅಂದ್ರೆ ಅದ್ಭುತವಾದ ರೀತಿಯಲ್ಲಿ ಈ ವಾಕ್ಯಗಳನ್ನು ಓದಿ ನಾವು ಗ್ರಹಿಸಿಕೊಳ್ಬೇಕಾದ್ರೆ ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ತೆರೆಯಲ್ಪಡುವಾಗ ಮಾತ್ರವೇ ನಮಗೆ ದೇವರ ಅದ್ಭುತಗಳನ್ನ, ದೇವರ ನಡೆಸುವಿಕೆಯನ್ನ, ದೇವರ ಆಶೀರ್ವಾದಗಳನ್ನ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ನಾವು ನೋಡುತ್ತೇವೆ ಯೋಸೇಫನ ಜೀವಿತದಲ್ಲಿ ಕೂಡ ಈ ರೀತಿಯಾದ ಪೋಟಿಪರನ ಹೆಂಡತಿಯಿಂದ ಒಂದು ಈ ಒಂದು ಸೈತಾನನು ಆ ಪೋಟಿಪರನ ಹೆಂಡತಿಯ ಮೂಲಕವಾಗಿ ಒಂದು ಪಾಪದಲ್ಲಿ ಯೋಸೇಫನನ್ನು ಬೀಳಿಸುವುದಕ್ಕೆ ಬರುವಂತ ಒಂದು ಸಂಗತಿಯನ್ನು ಕೂಡ ನಾವು ಅಲ್ಲಿ ಕಲಿತಾ ಬಂದಿದ್ದೇವೆ. ಅದೇ ಪ್ರಕಾರವಾಗಿ ಎಸಾವನ ಕುರಿತಾಗಿ ಕೂಡ ನಾವು ಕಲಿತಾ ಬಂದೆವು. ಎಸಾವನು ಕೂಡ ಅಲ್ಲಿ ಒಂದು ಊಟಕ್ಕೋಸ್ಕರವಾಗಿ ತನ್ನ ಹಕ್ಕನ್ನ ಆತನು ಮಾರಿದ್ದನ್ನು ಕೂಡ ನಾವು ಕಲಿತಾ ಬಂದೆವು. ಮಾತ್ರವಲ್ಲ ಆಗಾರಗಳು ಇಸ್ಮಾಯಿಲನನ್ನು ಕರೆದುಕೊಂಡು ಹೋಗುವಾಗ ಇನ್ನೇನು ಅವನು ಇಸ್ಮಾಯಿಲು ಬಳಲಿ ಅವನು ಬಿದ್ದು ಹೋದಂತ ಸಂದರ್ಭದಲ್ಲಿ ಆಗಾರಗಳ ಕಣ್ಣುಗಳನ್ನ ಅಲ್ಲಿ ನೋಡುವಾಗ ಆಗಾರಗಳ ಕಣ್ಣನ್ನ ದೇವರು ತೆರೆದಿದ ನಿಮಿತ್ತವಾಗಿ ಅಲ್ಲಿ ಒಂದು ನೀರು ಇರುವಂತ ಒಂದು ಸ್ಥಳವನ್ನ ಆ ನೋಡುವುದಕ್ಕೆ ಆಗಾರಗಳಿಗೆ ಸಾಧ್ಯವಾಯಿತು ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಇದಕ್ಕೆ ಪ್ರತಿಯಾಗಿ ಎಲಿಷನು ಕೂಡ ನೋಡುತ್ತೇವೆ ಅರಾಮ್ಯ ಸೈನ್ಯವು ಬಂದು ಸುತ್ತುವರೆದಂತ ಸಂದರ್ಭದಲ್ಲಿ ಅಲ್ಲಿ ಎಲಿಷನ ಶಿಷ್ಯನು ಕೂಡ ಅಯ್ಯೋ ಈ ಸೈನ್ಯ ಬಂದು ನಮ್ಮನ್ನ ನಾಶ ಪಡಿಸುತ್ತದೆ ಎಂಬುದಾಗಿ ಹೇಳಿಕೊಂಡು ಅಲ್ಲಿ ಎಲಿಷನೊಂದಿಗೆ ಹೇಳುವಾಗ ಎಲಿಷನು ದೇವರ ಮುಂದೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿ ಈ ಶಿಷ್ಯನ ಅಂದ್ರೆ ಇವನ ಕಣ್ಣುಗಳನ್ನು ತೆರೆಯಬೇಕು ಎಂಬುದಾಗಿ ಪ್ರಾರ್ಥಿಸಿದಾಗ ಆ ಶಿಷ್ಯನ ಕಣ್ಣುಗಳು ದೇವರು ತೆರೆದಾಗ ಅಲ್ಲಿ ನಾವು ನೋಡುತ್ತೇವೆ ದೇವರ ಸೈನ್ಯವು ರಥಗಳು ಬಂದು ನಿಂತು ಅವರ ಒಂದು ಸಂರಕ್ಷಣೆಗಾಗಿ ನಿಂತಿರುವಂತ ಆ ದೃಶ್ಯವನ್ನ ಅವರು ಕಾಣುವುದನ್ನ ನಾವು ಅಲ್ಲಿ ನಾವು ಗಮನಿಸಿದ್ದೇವೆ. ಹೀಗೆ ದೇವರು ನಮಗೆ ಅನೇಕ ವಿಧ ಆಶೀರ್ವಾದಗಳನ್ನ ಸಂರಕ್ಷಣೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ್ರೆ ಅವುಗಳನ್ನು ನೋಡಬೇಕಾದ್ರೆ ಅವುಗಳನ್ನು ನಾವು ಅನುಭವಿಸಬೇಕಾದ್ರೆ ನಮ್ಮ ಕಣ್ಣುಗಳು ಮೊದಲು ತೆರೆಯಲ್ಪಡಬೇಕು ಎಂಬಂತ ಅಂಶಗಳನ್ನ ನಾವು ಈ ದಿನದಲ್ಲಿ ಕಲಿತುಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ನಾವು ಕೊನೆಯದಾಗಿ ನಾವು ಚಿಂತೆ ಮಾಡಿಕೊಂಡು ಬಂದೆವು. ಹೀಗೆ ಕಣ್ಣುಗಳು ತೆರೆಯಲ್ಪಡುತ್ತದೆ ಎಂಬುದಾಗಿ ಸೈತಾನನು ಹೇಳದು ಆದ್ರೆ ಕಣ್ಣುಗಳು ಮುಚ್ಚಲ್ಪಡುತ್ತು, ಆದ್ರೆ ದೇವರಾಗಿ ಆಗ್ತೀರಿ ಎಂಬುದಾಗಿ ಹೇಳಿದ್ರು. ಆದ್ರೆ ಮನುಷ್ಯನು ಪಾಪ ಮಾಡಿದಾಗ ಸೈತಾನನಾಗಿ ಆದ. ಮಾತ್ರವಲ್ಲ ಅಲ್ಲಿ ನಾವು ನೋಡುವಾಗ ದೇವರ ಮಹಿಮೆಯನ್ನ ಕೊನೆಯದಾಗಿ ನಾವು ಚಿಂತೆ ಮಾಡಿಕೊಂಡು ಬಂದೆವು. ದೇವರ ಮಹಿಮೆ ದೇವರಾಗೆ ನೀವು ಆಗ್ತೀರಿ ಎಂಬುದಾಗಿ ಹೇಳಿದ್ದಕ್ಕೆ ಬದಲಾಗಿ ದೇವರಾಗಿ ಆಗ್ಲೂ ಇಲ್ಲ, ದೇವರ ಮಹಿಮೆ ಮನುಷ್ಯನಿಂದ ಹೊರಟು ಹೋಯಿತು. ಅಂದ್ರೆ ಪಾಪ ಮಾಡಿದಾಗ ದೇವರ ಮಹಿಮೆ ಮನುಷ್ಯನಿಂದ ದೂರವಾಯಿತು ಎಂಬುದಾಗಿ ನಾವು ಓದಿಕೊಂಡೆವು. ಅದೇ ಸ್ವರೂಪವನ್ನ ಅಂದ್ರೆ ಆದಿಕಾಂಡದಲ್ಲಿ ನಾವು ಓದಿಕೊಂಡ ಪ್ರಕಾರವೇ ದೇವರ ಸ್ವರೂಪ ಮತ್ತು ಹೋಲಿಕೆ ಮೇರೆಗೆ ಮನುಷ್ಯನನ್ನ ದೇವರು ಉಂಟು ಮಾಡಿದ್ದಾನೆ. ಆ ಉಂಟು ಮಾಡಿದಂತಹ ಆ ಸ್ವರೂಪ ಹೋಲಿಕೆ ತಿರುಗಿ ನಮಗೆ ಕರ್ತನು ಕೊಡುತ್ತಾನೆ. ಅಂದರೆ ಆತನೊಂದಿಗೆ ನಾವು ಸಾರೂಪ್ಯ ಉಳ್ಳವರಾಗುತ್ತೇವೆ ಎಂಬುದಾಗಿ ನಾವು ವಾಕ್ಯದ ಆಧಾರದ ಮೇಲೆ ನಾವು ಕಲಿತಾ ಬಂದಿದ್ದೇವೆ. ಆತನಿರುವ ಪ್ರಕಾರವೇ ನಾವು ಆತನನ್ನು ನೋಡುತ್ತೇವೆ. ಎಲ್ಲಿ ಏದೆನ್ ತೋಟದಲ್ಲಿ ದೇವರ ಸ್ವರೂಪ ಮತ್ತು ಹೋಲಿಕೆ ಮೇರೆ ಮನುಷ್ಯನನ್ನು ಉಂಟು ಮಾಡಿ ಆ ಮನುಷ್ಯನನ್ನ ದೇವರ ಆಶೀರ್ವಾದ ಮಾಡಿದನೋ, ಅವನು ಪಾಪ ಮಾಡಿದಾಗ ದೇವರ ಸ್ವರೂಪ ಮತ್ತು ಹೋಲಿಕೆ ಅಂದ್ರೆ ದೇವರ ಮಹಿಮೆಯನ್ನ ಅವನು ಕಳ್ಕೊಂಡನೋ, ಅದೇ ಮಹಿಮೆಯನ್ನ ಸೈತಾನನು ಕೊಡಲಿಲ್ಲ. ಬದಲಾಗಿ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ ಆತನು ಅದೇ ಸ್ವರೂಪ ಮತ್ತು ಹೋಲಿಕೆಯನ್ನ ಮುಂದೆ ನಮಗೆ ಕೊಡುತ್ತಾನೆ ಎಂಬಂತ ಆಶೀರ್ವಾದಕರವಾದ ವಾಕ್ಯಗಳನ್ನ ಈ ದಿನದಲ್ಲಿ ಕಲಿತುಕೊಳ್ಳೋದಕ್ಕೆ ದೇವರ ಆತ್ಮನು ತಾನೇ ನಮಗೆ ಆ ಪ್ರಿಯ ದಾಸನ ಮೂಲಕವಾಗಿ ಅನೇಕ ಸತ್ಯಾಂಶಗಳನ್ನ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನಾವು ಇವತ್ತು ರಕ್ಷಣೆ ಹೊಂದುವುದಕ್ಕೆ ಮುಂದೆ ಭವಿಷ್ಯತ್ತಿನಲ್ಲಿ ನಾವು ಕರ್ತನಾದ ಯೇಸುಕ್ರಿಸ್ತನ ಆ ಸ್ವರೂಪ ಮತ್ತು ಹೋಲಿಕೆ ನಮಗೆ ಕರ್ತನು ತಾನೇ ಕೊಡುವವನಾಗಿದ್ದಾನೆ. ಅಂದ್ರೆ ಆತನಿರುವ ಪ್ರಕಾರವೇ ನಾವು ಆತನನ್ನು ನೋಡುತ್ತೇವೆ ಎಂಬಂತಹ ಆ ನಿರೀಕ್ಷೆಯುಳ್ಳವರಾಗಿ ಈ ದಿನದಲ್ಲಿಯೂ ಕೂಡ ಆತನ ಮಕ್ಕಳಾದ ನಮಗೆ ಒಟ್ಟಾಗಿ ಸೇರಿ ಬಂದು ಈ ಆಶೀರ್ವಾದಕರವಾದ ವಾಕ್ಯವನ್ನು ಕೇಳಿಸಿಕೊಂಡು ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ನಾವು ನಿರೀಕ್ಷೆಯುಳ್ಳವರಾಗಿ ಧೈರ್ಯದೊಂದಿಗೆ ಆ ಆತ್ಮಿಕ ಕಣ್ಣುಗಳು ಯಾವಾಗಲೂ ತೆರೆಯಲ್ಪಟ್ಟವರಾಗಿ ಕರ್ತನ ಸೇವೆಯಲ್ಲಿ ಕರ್ತನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹೋಗಲಿಕ್ಕೆ ದೇವರಾತ್ಮನು ನಮ್ಮನ್ನು ಈ ವಾಕ್ಯ ಭಾಗಗಳಿಂದ ಆಶೀರ್ವದಿಸಿ ನಡೆಸಲಿ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.